ಪುರುಷರಿಗೋಸ್ಕರ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ಬರ್ತಾ ಇದೆ. ತಲೆ ಕೂದಲಿರ್ಬೋದು, ಮೀಸೆ ಇರ್ಬೋದು, ಗಡ್ಡ ಇರ್ಬೋದು, ಟ್ರಿಮ್ ಮಾಡಬೇಕು ಅಥವಾ ಡಿಫ್ರೆಂಟ್ ಆದಂತ ಒಂದು ಹೇರ್ ಸ್ಟೈಲ್ ಮಾಡಬೇಕು, ಅಕಸ್ಮಾತ್ ಗಡ್ಡ ಮೀಸೆನ ಒಂದು ಸ್ಟೈಲ್ ಆಗಿ ನೀವು ಏನಾದ್ರು ಮಾಡಬೇಕು ಅಂದ್ರೆ ಟ್ರಿಮ್ನ ಸಿಕ್ಕಾಪಟ್ಟೆ ನೀವು ಕಷ್ಟಪಡ್ತೀರಾ. ಯಾಕಂದ್ರೆ ನೀವು ಹೊರಗಡೆ ಹೋಗಿ ಸಲೂನ್ ಅಲ್ಲಿ ಡಿಪೆಂಡ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ರಿಮ್ನ ಮಾಡಿಸ್ಕೊತೀರಾ. ಆದ್ರೆ ನೀವು ಹೇಗೆ ಬೇಕು ಹಾಗೆ ಟ್ರಿಮ್ ಕೂಡ ನೀವು ಮಾಡಬಹುದು. ಅದಷ್ಟೇ ಅಲ್ಲ, ಎದೆ ಮೇಲೆ ಕೂದಲಿರ್ಬೋದು, ಕಂಕ್ಲತ್ರ ಇರ್ಬೋದು, ಎಲ್ಲವನ್ನ ಟ್ರಿಮ್ ಮಾಡಬಹುದು. ನಿಮಗೆ ಸಿಗ್ತಾ ಇದೆ 1.6 meter ಅಂತ ದೊಡ್ಡದಂತ ವೈರ್. ಜೊತೆಗೆ ನೀವು ತಲೆ ಕೂದಲನ್ನ ಟ್ರಿಮ್ ಮಾಡಬೇಕು, ಒಂದೊಳ್ಳೆ ಸ್ಟೈಲ್ ತರಬೇಕಂದ್ರೆ ಖಂಡಿತ ನಿಮಗೆ ಇದು ಒಂದು ಪವರ್ಫುಲ್ ಆದ ಟ್ರಿಮ್ಮರ್ ಆಗಿ ವರ್ಕ್ ಆಗುತ್ತೆ. ಮೀಸೆ, ಗಡ್ಡ, ಅಕಸ್ಮಾತ್ ತಲೆ ಕೂದಲನ್ನ ನಿಮ್ಮ ಫೇವರೇಟ್ ಕ್ರಿಕೆಟರ್ ಅಥವಾ ಸಿನಿಮಾ ತಾರೆ ತರ ನೀವು ಒಂದೊಳ್ಳೆ ಶೇಪ್ ತರಬೇಕಂದ್ರೆ ಖಂಡಿತ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾವ ತರ ಯಾವ ಬೇಕಾದ್ರೂ ಆರಾಮಾಗಿ ನಿಮ್ಮ ತಲೆ ಕೂದಲು, ಗಡ್ಡ, ಮೀಸೆಯನ್ನ ಟ್ರಿಮ್ ಕೂಡ ನೀವು ಮಾಡಬಹುದು. ಬೇಡದೇ ಇರುವಂತಹ ಕೂದಲು ಕೂಡ ನೀವು ಕಟ್ ಮಾಡಬಹುದು. ಏರಿಯಾ ಭಾಗ ಕಂಕುಳು ಇರಬಹುದು, ಹೀಗೆ ಅದರ ಜೊತೆಗೆ ನೀವು ಪ್ರೊಫೆಷನಲ್ ಕೂಡ ಇದನ್ನ ಸಲೂನ್ಗಳಲ್ಲಿ ಬಳಸಬಹುದು. ಇದೊಂದು ಪವರ್ಫುಲ್ ಆದಂತಹ ಒಂದು ಹೇರ್ ಟ್ರಿಮ್ಮರ್ ಪುರುಷರಿಗೋಸ್ಕರ ಬರ್ತಾ ಇದೆ. ಜೊತೆಗೆ ಒಂದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಮತ್ತೆ ಆಯಿಲ್ ಸಮೇತ ಬರ್ತಾ ಇದೆ. ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಸಮಯವನ್ನ ಉಳಿಸಿ ಈ ಕೂಡಲೇ ಆರ್ಡರ್ ಮಾಡಿ. ಕನ್ನಡಕ್ಕೆ ಸ್ವಾಗತ, ಸುಸ್ವಾಗತ. ನಾನು ರತ್ತೊಂಬತ್ತೊಂಬತ್ತಕ್ಕೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ನಿಮ್ಮ ಮನೆಗೆ ಬರುತ್ತೆ, ಎರಡು ಬಣ್ಣದಲ್ಲಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಅದ್ಭುತ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಯಾಕೆಂದ್ರೆ ವೈರ್ ಇದ್ರೆ ಏನಾಗುತ್ತೆ ಅಂತಂದ್ರೆ ಇದು ಪವರ್ಫುಲ್ ಆಗಿರುತ್ತೆ, ಬ್ಯಾಟ್ರಿ ಲೋ ಆಗಲ್ಲ. ಎಕ್ಸಾಕ್ಟ್ಲಿ, ಜೊತೆಗೆ ಆನ್ ಮತ್ತೆ ಆಫ್ ಇಲ್ಲ ಇರುತ್ತೆ. ಓಕೆ, ಇವಾಗ ನಾವು ಏನು ಅಂತಂದ್ರೆ ಕೋಮ್ ಜೊತೆ, ಎಕ್ಸಾಕ್ಟ್ಲಿ, ಅಟ್ಯಾಚ್ ಆದ ಕೋಮ್ ಸಮೇತ ಬರ್ತಾ ಇದೆ. ಈಸಿಯಾಗಿ ಯೂಸ್ ಮಾಡೋದು, ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್, ಅಟ್ಯಾಚ್ ಕೋಂಬ್, ಅದು ಮಾತ್ರ ಅಲ್ಲ, ನೀವು ಪ್ಲಗ್ ಇನ್ ಮಾಡಿಬಿಟ್ಟು ಆರಾಮಾಗಿ ಯೂಸ್ ಮಾಡಕ್ಕಾಗತ್ತೆ. ಬಟ್ ಒಂದ್ಸಲ ಯೋಚನೆ ಮಾಡಿ, ಗಡ್ಡ ಬಿಡಬೇಕು ಇಲ್ಲ ನಿಮ್ಗೆ ಇಷ್ಟ ಆಗುವ ಸ್ಟೈಲ್ ಅಲ್ಲಿ ಬಿಡಬೇಕು, ರೀತಿಯಲ್ಲಿ ಬಿಡಬೇಕು ಅಂದ್ರೆ ಈ ತರ ಒಂದು ಟ್ರಿಮ್ಮರ್ ಇದ್ರೆ ಈಸಿ ಆಗತ್ತೆ, ಕಂಫರ್ಟಬಲ್ ಆಗುತ್ತೆ. ಬಟ್ ಎಲ್ಲರೂ ಏನಂತಂದ್ರೆ ಈ ಗಡ್ಡ ಬಿಡೋದೊಂದು ಟ್ರೆಂಡ್ ಆಗ್ಬಿಡಿದೆ. ಈ ಸಿನಿಮಾಗಳು ನೋಡ್ಬಿಡ್ತಾರೆ, ಕ್ರಿಕೆಟ್ ನೋಡ್ಬಿಡ್ತಾರೆ, ಅದು ನೋಡ್ಕೊಂಡು ಇನ್ಸ್ಪೈರ್ ಆಗಿರ್ತಾರೆ. ಆದ್ರೆ ಗಡ್ಡ ಬಿಡಿ ಸಮಸ್ಯೆ ಅಲ್ಲ, ಗಡ್ಡನ ಪ್ರಾಪರ್ ಶೇಪ್ ಅಲ್ಲಿ ಬಿಡಬೇಕಾಗುತ್ತೆ. ಪ್ರಾಪರ್ ಶೇಪ್ ಬರ್ಬೇಕಂದ್ರೆ ಪ್ರತಿ ಸಮಯ ನಾವು ಸಲೂನ್ ಹೋಗಕ್ಕಾಗಲ್ಲ, ಅಲ್ಲಿ ಹೋಗ್ಬೇಕು ಅಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದರ ಬದಲಾಗಿ ನಾವು ನಮ್ಮ ಮನೆಯಲ್ಲೇ ಈ ರೀತಿಗೆ ಶೇಪ್ ಕೂಡ ಮಾಡಬಹುದು. ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚವರು ಈಗ ಫ್ರೆಂಚ್ ಬಿಡಬೇಕು ಇಲ್ಲ ವಿ ಶೇಪ್ ಅಲ್ಲಿ ಗಡ ಬಿಡಬೇಕು ಇಲ್ಲ ನೀವು ಪ್ರಾಪರ್ ಆಗಿ ಟ್ರಿಮ್ ಮಾಡಬೇಕು ಅಂದ್ರೆ ಇದು ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಇರುತ್ತೆ. ನಾರ್ಮಲ್ ಆಗಿ ರೇಜರ್ ಯೂಸ್ ಮಾಡುವಾಗ ಕಟ್ ಆಗತ್ತೆ, ರಾಶಸ್ ಆಗತ್ತೆ, ಸ್ಕಿನ್ ಅಲರ್ಜಿ ಬರೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇದೆ. ಬಟ್ ಇದರಲ್ಲಿ ಆ ಸಮಸ್ಯೆಗಳು ಆತರ ಆಗಲ್ಲ, ಯಾಕಂದ್ರೆ ಇದು ಟ್ರಿಮ್ಮರ್ ನೀಟ್ ಆಗಿ ಟ್ರಿಮ್ ಮಾಡುತ್ತೆ. ಓಕೆ, ನೀವು ಆರಾಮಾಗಿ ಟ್ರಿಮ್ ಮಾಡಬೇಕು, ಪೂರ್ತಿ ಟ್ರಿಮ್ ಮಾಡ್ಬೇಕಾ? ನನಗೆ ನೋಡಿ, ಮೀಸೆ ಗಡ್ಡ ನಂಗೆ ಜಾಸ್ತಿ ಬಿಡೋಕೆ ಇಷ್ಟ ಇಲ್ಲ, ನೀಟಾಗಿ ಫುಲ್ ನಾನು ಟ್ರಿಮ್ ಮಾಡ್ಬಿಡ್ತೀನಿ. ಓಕೆ, ಬೇಡ, ಸ್ವಲ್ಪ ಬೇಕು ಅಂತಂದ್ರೆ ನಾವೊಂದು ಕೋಂಬ್ ಇದೆಯಲ್ಲ ಆ ಕೋಂಬ್ನ ಬಳಸ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕಟ್ ಮಾಡ್ತೀನಿ. ಕೆಲವರಿಗೆ ಮೀಸೆ ಇರಬೇಕಾಗುತ್ತೆ, ಈ ರೀತಿಯಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಬಳಸ್ಬೋದು. ಬಟ್ ಈಗ ಮಾರ್ಕೆಟ್ ಅಲ್ಲಿ ಎಷ್ಟಿದೆ, ಮಾರ್ಕೆಟ್ ಇದೇ ರೀತಿಯಲ್ಲಿ ಇರುವ ಒಂದು ಟ್ರಿಮ್ಮರ್ಗೆ 2650 rupees ಖರ್ಚು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ 499 rupees ಬರುತ್ತೆ. ಖಂಡಿತವಾಗ್ಲೂ ಎಲೆಕ್ಟ್ರಿಕ್ ಮೆನ್ಸ್ ಒಂದು ಹೇರ್ ಟ್ರಿಮ್ಮರ್ ಬರ್ತಾ ಇದೆ. ನಿಮ್ಮ ಒಂದು ಬಾಡಿನಲ್ಲಿ ಎದೆಯ ಭಾಗ ಇರಬಹುದು ಅಥವಾ ಕೈ ಇರಬಹುದು ಅಥವಾ ಕಂಕುಳ ಒಂದು ಭಾಗ ಇರಬಹುದು, ಇಲ್ಲಿ ನೀವೇ ಟ್ರಿಮ್ ಮಾಡ್ಕೋಬಹುದು. ಕೆಲವೊಂದು ಸಲೂನ್ ಅಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ, ಅಥವಾ ಮಾಡ್ತೀನಿ ಅಂತಂದ್ರು ನಿಮಗೆ ಮುಜುಗರ ತರಿಸಬಹುದು. ಆದ್ರೆ ಈಗ ಮುಜುಗರವಿಲ್ಲದಂತೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳಬಹುದು. ಹೇರ್ ಟ್ರಿಮ್ಮರ್ ಬರ್ತಾ ಇದೆ, ತಲೆ ಇರಬಹುದು, ಗಡ್ಡ ಇರಬಹುದು, ಮೀಸೆ ಇರಬಹುದು, ಪ್ರಾಪರ್ ಶೇಪ್ ಗೆ ತರಬೇಕಂದ್ರೆ ಇದು ನಿಮಗೆ ಸಹಾಯ ಮಾಡುತ್ತೆ. ನೀವು ನಿಮ್ ಕೆಲಸ ಮಾಡ್ಕೋಬಹುದು. ವೈರ್ಡಲ್ಲಿ ನೀವು ಯೂಸ್ ಮಾಡ್ತೀರಾ, ಬಟ್ ಇದು ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಕ್ಕಾಗತ್ತೆ. ಆನ್ ಆಫ್ ಬಟನ್ ಇಲ್ಲಿ ಬರುತ್ತೆ, ಇಲ್ಲಿ ನಿಮ್ಗೆ ಚಾರ್ಜ್ ಆಗುವ ಲೈಟ್ ಬ್ಲಿಂಕ್ ಆಗುತ್ತೆ. ಅದು ಮಾತ್ರ ಅಲ್ಲ, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಅಲ್ಲಿ ಬರುತ್ತೆ. ಯೂಸ್ ಮಾಡೋದು ಇನ್ನೂ ಬಹಳ ಕಂಫರ್ಟಬಲ್ ಆಗಿರುತ್ತಲ್ವಾ? ಸೂಪರ್ ಸೂಪರ್ ಸೂಪರ್. ಈಗ ನಿಮ್ಗೆ ಓಕೆ ಸ್ವಲ್ಪ ನಿಮ್ಗೆ ಗಡ್ಡ ಬೇಕಾಗುತ್ತೆ, ಥಿಕ್ ಆಗಿರ್ಬೇಕಾಗುತ್ತೆ, ಆ ರೀತಿ ಮಾಡೋಕೆ ಮಾಡಬಹುದು. ಈವನ್ ನೀವು ಪ್ರೊಫೆಷನಲ್ ಕೂಡ ಇದನ್ನ ಬಳಸಬಹುದು, ಅಂದ್ರೆ ನೀವು ಸಲೂನ್ ಇಟ್ಕೊಂಡಿದ್ರೆ ನೀವು ಕೂಡ ಬಳಸಬಹುದು. ಓಕೆ, ವೈರ್ ಇದೆ, ಏನ್ ವ್ಯತ್ಯಾಸ? 230 voltage ಬರುತ್ತಲ್ಲ, ಒಂದು ಪವರ್ ಬರುತ್ತಲ್ಲ. ಸೊ ಏನ್ ಮಾಡುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಪವರ್ ಇಂದ ಮಾಡೋದ್ರಿಂದ ಅದು ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಬ್ಯಾಟ್ರಿ ನಿಧಾನವಾಗಿ ವೀಕ್ ಆಗ್ತಾನೆ ಇರ್ತಲ್ವ, ಆದ್ರೆ ಇದು ಆತರ ಅಲ್ಲ, ವೈರ್ ಇದೆ, ವೈರ್ ನ ಉಪಯೋಗ ಅದೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ. ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ನೀವು ಬಳಸಬಹುದು ಇದನ್ನ. ಖಂಡಿತವಾಗ್ಲೂ ಎಷ್ಟು ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಅಲ್ಲಿ ಇರುವಾಗ ನಿಮ್ಗೆ ಈಸಿಯಾಗಿ ಕಂಫರ್ಟಬಲ್ ಇರುತ್ತೆ. ಒಂದ್ಸಲ ನೀವು ಟ್ರಿಮ್ ಮಾಡುವಾಗ ಕಟ್ ಆಗಲ್ಲ, ರಾಶಸ್ ಬರಲ್ಲ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ಇದು ತನಕ ನೀವು ರೇಜರ್ ಯೂಸ್ ಮಾಡ್ಕೊಂಡಿದ್ರ, ಇನ್ನು ಮೇಲೆ ರೇಜರ್ ಬೇಡ, ಈಸಿಯಾಗಿ ನೀವು ಯೂಸ್ ಮಾಡಕ್ಕಾಗತ್ತೆ. ಬರುತ್ತೆ ಈ ಟ್ರಿಮ್ಮರ್, ಮೆನ್ಸ್ ಹೇರ್ ಟ್ರಿಮ್ಮರ್. ಎಕ್ಸಾಕ್ಟ್ಲಿ. ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಗಡ್ಡ ಬಿಡೋದು, ಮೀಸೆ ಬಿಡೋದು ಏನ್ ದೊಡ್ಡ ವಿಷಯ ಏನಲ್ಲ, ಬಟ್ ಅದು ಮೇಂಟೈನ್ ಮಾಡ್ಬೇಕಾಗುತ್ತೆ, ಚೆನ್ನಾಗಿ ಕಾಣ್ತಾರೆ. ಟ್ರೆಂಡ್, ಈಗ ಹುಡುಗರು ಇರ್ತಾರೆ, ಟ್ರೆಂಡ್ ನ ಫಾಲೋ ಮಾಡ್ಬೇಕಾಗುತ್ತೆ. 35 years ಆಗಿರುತ್ತೆ, 40 years ಆಗಿರುತ್ತೆ, ಇಂತ ಟೈಮಲ್ಲಿ ಬಳಸಬೇಕಂದ್ರೆ ಇದು ಈಸ್. ಈಗ ನಮ್ಮ ಸ್ಟುಡಿಯೋ ಬಂದಿದ್ದಾರೆ, ಸ್ಟುಡಿಯೋಗೆ ಬಂದ್ಬಿಟ್ಟು ಅವ್ರಿಗೆ ಗಡ್ಡ ಬಿಟ್ಕೊಂಡಿದ್ದಾರೆ, ಆ
ಗಡ್ಡವನ್ನ ಪ್ರಾಪರ್ ಆಗಿ ಶೇಪ್ ತರ್ತಾ ಇದಾರೆ ನೋಡ್ತಿದ್ರಲ್ಲ. ಸೊ ಇವ್ರಿಗೆ ಒಂದು 30 ವರ್ಷ ಆಗಿದೆ, ಇವರೊಂದು ಓನ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಓನ್ ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಗಡ್ಡ ಬಿಡ್ಬೋದು, ಕೂದಲು ಬಿಡ್ಬೋದು, ಮೀಸೆ ಬಿಡ್ಬೋದು, ಯಾರು ಕೇಳ್ತಾರೆ? ಬಟ್ ಕೇಳೋದು ಬೇಡ, ಬಟ್ ಪ್ರಾಪರ್ ಆದಂತ ಒಂದು ಶೇಪ್ಗೆ ತರಬೇಕಾಗುತ್ತೆ ಈ ರೀತಿಯಾಗಿ. ಓಕೆ, ನಾವು ಟ್ರಿಮ್ ಮಾಡಬೇಕು ಗಡ್ಡವನ್ನ, ಟ್ರಿಮ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡಿ. ಓಕೆ, ಮೀಸೆ ಟ್ರಿಮ್ ಮಾಡಬೇಕು ಮಾಡಿ. ಬಟ್ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ, ವೈರ್ಡ್ ಇದ್ರೆ ಇದೊಂದು ಅನುಕೂಲ ನೋಡಿ, ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ. ಇದನ್ನ ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಯಾವ ತರ ಬೇಕಾದ್ರೂ ಬಳಕೆಯನ್ನು ಮಾಡುವುದು. ತುಂಬಾ ಜನ ಸಲೂನ್ ಅಲ್ಲಿ ಪ್ರೊಫೆಷನಲ್ ಆಗಿ ಇದನ್ನು ಬಳಸ್ತಾ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಅದು ಜೊತೆಗೆ ಏನಂತಂದ್ರೆ, ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಇದು ನಿಮ್ಮ ಮನೇಲಿ ಇರುತ್ತೆ, ಯಾವಾಗ ಬೇಕು ಆವಾಗ ಬಳಸಬಹುದು. 499 ಎಷ್ಟು ಖರ್ಚು ಮಾಡ್ತೀರಾ? 499 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಇದನ್ನ ನೀವು ಆರಾಮಾಗಿ ಬಳಕೆಯನ್ನು ಮಾಡುವುದು, ಇಲ್ಲದೆ ಹೊರಗಡೆ ಹೋಗಬೇಕಾಗುತ್ತೆ. ತಗೊಂಡೋಗಿ, ಸಿಂಪಲ್ ಅಲ್ವಾ? ಅದಕ್ಕೋಸ್ಕರ ಸಲೂನ್ ಹೋಗ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ, ಹೋಗಿ. ಓಕೆ, ನೀವು ಪ್ರಾಪರ್ ಕಟಿಂಗ್ ಮಾಡಿಸೋರು ಹೋಗಿ ಅಲ್ಲಿಗೆ. ಆದ್ರೆ ಮೀಸೆ ಗಡ್ಡಕ್ಕೆ ಪ್ರತಿ ಬಾರಿ ಹೋಗ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ, ನೀವು ನಿಮ್ಮ ಕೆಲಸಗಳನ್ನ ಮಾಡಬಹುದು. 499 ಚಿಕ್ಕದಾದಂತ ಮೊತ್ತಕ್ಕೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ 499 ಕಾಲ್ ಮಾಡಿ ಆರ್ಡರ್ ಮಾಡಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಮ ಮನೆಗೆ ಬರುತ್ತೆ. ಈ ತರ ಇರುವ ಹೇರ್ ಟ್ರಿಮರ್, ಮೆನ್ಸ್ ಹೇರ್ ಟ್ರಿಮರ್ ಬೇಕಂದ್ರೆ ಯೋಚನೆ ಮಾತ್ರ, ಇದು ನಿಮ್ಗೆ ವೈರಲ್ಲಿ ಬರುತ್ತೆ. ಇಷ್ಟ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡಿ. ಪುರುಷರಿಗೋಸ್ಕರ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ಬರ್ತಾ ಇದೆ. ತಲೆ ಕೂದಲಿರ್ಬೋದು, ಮೀಸೆ ಇರ್ಬೋದು, ಗಡ್ಡ ಇರ್ಬೋದು, ಟ್ರಿಮ್ ಮಾಡಬೇಕು ಅಥವಾ ಡಿಫ್ರೆಂಟ್ ಆದಂಥ ಒಂದು ಹೇರ್ ಸ್ಟೈಲ್ ಮಾಡಬೇಕು, ಅಕಸ್ಮಾತ್ ಗಡ್ಡ ಮೀಸೆನ ಒಂದು ಸ್ಟೈಲ್ ಆಗಿ ನೀವೇನಾದರೂ ಮಾಡಬೇಕು ಅಂದರೆ ಟ್ರಿಮ್ನ ಸಿಕ್ಕಾಪಟ್ಟೆ ನೀವು ಕಷ್ಟಪಡ್ತೀರಾ. ಯಾಕೆಂದರೆ ನೀವು ಹೊರಗಡೆ ಹೋಗಿ ಸಲೂನಲ್ಲಿ ಡಿಪೆಂಡ್ ಆಗಿ ಕ್ಯೂಲ್ ನಿಂತ್ಕೊಂಡು ಟ್ರಿಮ್ನ ಮಾಡಿಸ್ಕೋತೀರಾ. ಆದರೆ ನೀವು ಹೇಗೆ ಬೇಕೋ ಹಾಗೆ ಟ್ರಿಮ್ ಕೂಡ ನೀವು ಮಾಡ್ಬೋದು. ಅದಷ್ಟೇ ಅಲ್ಲ, ಎದೆ ಮೇಲಿರುವಂಥ ಕೂದಲಿರ್ಬೋದು, ಕಂಕ್ಲತ್ರ ಇರ್ಬೋದು, ಎಲ್ಲವನ್ನ ಟ್ರಿಮ್ ಮಾಡ್ಬೋದು. ನಿಮಗೆ ಸಿಗ್ತಾ ಇದೆ 1.6 meter ಅಂತ ದೊಡ್ಡದಂಥ ವೈರ್. ಜೊತೆಗೆ ನೀವು ತಲೆ ಕೂದಲನ್ನ ಟ್ರಿಮ್ ಮಾಡಬೇಕು, ಒಂದೊಳ್ಳೆ ಸ್ಟೈಲ್ ತರಬೇಕಂದ್ರೆ ಖಂಡಿತ ನಿಮಗೆ ಇದು ಒಂದು ಪವರ್ಫುಲ್ ಆದ ಟ್ರಿಮ್ಮರ್ ಆಗಿ ವರ್ಕ್ ಆಗುತ್ತೆ. ಮೀಸೆ ಗಡ್ಡ ಅಕಸ್ಮಾತ್ ತಲೆ ಕೂದಲನ್ನ ನಿಮ್ಮ ಫೇವರೇಟ್ ಕ್ರಿಕೆಟರ್ ಅಥವಾ ಸಿನಿಮಾ ತಾರೆ ತರ ನೀವು ಒಂದೊಳ್ಳೆ ಶೇಪ್ ತರಬೇಕಂದ್ರೆ ಖಂಡಿತ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾವ ತರ ಯಾವ ಬೇಕಾದ್ರೂ ಆರಾಮಾಗಿ ನಿಮ್ಮ ತಲೆ ಕೂದಲು, ಗಡ್ಡ, ಮೀಸೆಯನ್ನ ಟ್ರಿಮ್ ಕೂಡ ನೀವು ಮಾಡಬಹುದು. ಬೇಡದೇ ಇರುವಂತಹ ಕೂದಲು ಕೂಡ ನೀವು ಕಟ್ ಮಾಡಬಹುದು, ಏರಿಯ ಭಾಗ ಕಂಕುಳು ಇರಬಹುದು, ಹೀಗೆ. ಅದರ ಜೊತೆಗೆ ನೀವು ಪ್ರೊಫೆಷನಲ್ ಕೂಡ ಇದನ್ನ ಸಲೂನ್ಗಳಲ್ಲಿ ಬಳಸಬಹುದು. ಇದೊಂದು ಪವರ್ಫುಲ್ ಆದಂತ ಒಂದು ಹೇರ್ ಟ್ರಿಮರ್ ಪುರುಷರಿಗೋಸ್ಕರ ಬರ್ತಾ ಇದೆ. ಜೊತೆಗೆ ಒಂದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಮತ್ತೆ ಆಯಿಲ್ ಸಮೇತ ಬರ್ತಾ ಇದೆ. ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಸಮಯವನ್ನ ಉಳಿಸಿ ಈ ಕೂಡಲೇ ಆರ್ಡರ್ ಮಾಡಿ. ನಾತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ 499 ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ಬರುತ್ತೆ. ಇದು ಇದ್ರ ಮೇಲೆ ನಿಮ್ಮ ಸ್ಟೈಲ್ ನ ಸ್ಟೇಟ್ಮೆಂಟ್ ಸೆಟ್ ಮಾಡೋದು ಇನ್ನು ಬಹಳ ಈಸಿ ಆಗುತ್ತೆ, ಬಹಳ ಕಂಫರ್ಟಬಲ್ ಆಗುತ್ತೆ. ಒಂದು ಡಿಫ್ರೆನ್ಸ್ ಗೊತ್ತಾಗ್ತದೆ, ನೀವು ಪ್ರೊಫೆಷನಲ್ ಕೂಡ ಇದನ್ನ ಬಳಸಬಹುದು, ಪರ್ಸನಲ್ ಆಗಿದೆ ಅದು ಕೂಡ ನೀವು ಬಳಸಬಹುದು. ಕೆಲವರು ಅಂತಂದ್ರೆ ಈಗ ಏನಾದ್ರೂ ಡಿಸೈಡ್ ಮಾಡ್ತಾರೆ ಅಂದ್ರೆ, ಏ ತಲೆ ಕೂದಲೇ ಬೇಡಮ್ಮ, ನಾನು ಯಾವಾಗಲೂ ಟ್ರಿಮ್ ಮಾಡ್ತಾನೆ ಇರಬೇಕು ಅಂತ, ಆ ತರ ಮಾಡ್ಬೇಕಾ? ನಿಮ್ಗೆ ಯೂಸ್ ಆಗುತ್ತೆ. ಎಷ್ಟಿದೆ ಅಂತ ಒಂದು ಮುಖ್ಯ ಹೇಳಬೇಕಾಗುತ್ತೆ, ಎಷ್ಟಿದೆ ಅಂತ ಆ ಒಂದು ಅದೇನು ಬಳಸ್ತಿರ್ತಾರೆ ಅಂತಂದ್ರೆ, ಬ್ಲೇಡ್ ಗಳನ್ನ ಬಳಸ್ತಿರ್ತಾರೆ ಅಂದ್ರೆ ರೇಜರ್ ನ ಬಳಸ್ತಿರ್ತಾರೆ. ಇನ್ಮೇಲೆ ಬೇಡ, ನೀವು ಆರಾಮಾಗಿ ಬಳಕೆಯನ್ನ ಮಾಡಬಹುದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಗಡ್ಡ ಬಿಡುವಂತದ್ದು ಇರುತ್ತೆ, ನಿಮ್ದು ಓನ್ ಬಿಸ್ನೆಸ್ ಆದ್ರೆ ಅಥವಾ ಏನಾದ್ರು ಹೊರಗಡೆ ಕೆಲಸ ಮಾಡ್ತಿದ್ರ, ಯಾರು ಕೇಳ್ತಾರಂದ್ರೆ ಗಡ್ಡ ಬಿಡುವುದು, ಮೀಸೆ ಬಿಡುವುದು. ನೋಡಿ, ನಮ್ಗೆ ಗಡ್ಡ ಮೀಸೆ ಬಿಡೋದಕ್ಕಾಗಲ್ಲ, ಬಟ್ ಪ್ರಾಪರ್ ಬಿಡಿ, ಪ್ರಾಪರ್ ಶೇಪ್ ಆಗಿ ತರಬೇಕಾಗತ್ತೆ. ವೆಂಕಟ್ ನೋಡಿ, ವೆಂಕಟ್ ಪ್ರಾಪರ್ ಶೇಪ್ ಇದೆ, ದಿನ ಟ್ರಿಮ್ ಮಾಡ್ಕೊಂತಾರೆ, ಅದೇ ಹೇಳುತ್ತೆ. ಈ ಶೋ ಬಂದ್ರು ಅಷ್ಟೇ, ಬೇರೆ ಶೋ ಇದ್ರು ಅಷ್ಟೇ, ಅದೇ ತರ ಕಾಣಿಸ್ತಾರೆ ಅಂತಂದ್ರೆ ಅಲ್ಲಿ ಕೂದಲು ಬೆಳವಣಿಗೆ ಇಲ್ಲ, ಗಡ್ಡ ಬರ್ತಿಲ್ಲ ಅಂತಲ್ಲ, ಪ್ರಾಪರ್ ಆಗಿ ಶೇಪ್ ತರ್ತಾರೆ, ಮತ್ತೆ ಮತ್ತೆ ಟ್ರಿಮ್ ಮಾಡ್ತಿರ್ತಾರೆ. ಈಗ ನನಗಿನ ಚೆನ್ನಾಗಿ ಈ ಟ್ರಿಮ್ಮಿಂಗ್ ವಿಚಾರದಲ್ಲಿ ನಮ್ಮ ವೆಂಕಟ್ ಯೂಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಕೇಳಿ. ಖಂಡಿತ, ನಮ್ಗೆ ಕೆಲವರಿಗೆ ವಿ ಶೇಪ್ ಅಲ್ಲಿ ಗಡ್ಡ ಬಿಡಬೇಕಂತ ಇಷ್ಟ ಆಗುತ್ತಲ್ವಾ, ಅದಕ್ಕೆ ಅಟ್ಯಾಚ್ ಕೋನ್ ಜೊತೆ ಬರುತ್ತೆ. ಇದು ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಇರುವಾಗ ರಸ್ಟ್ ಇರುತ್ತೆ, ಎಷ್ಟು ವರ್ಷ ನೀವು ಯೂಸ್ ಮಾಡಿದ್ರೆ ಕಂಫರ್ಟಬಲ್ ಆಗಿ ಯೂಸ್ ಮಾಡೋಕ್ಕಾಗುತ್ತೆ. ಈಗ ಇಡೀ ಕರ್ನಾಟಕದಿಂದ ರಾಯಚೂರಲ್ಲಿ, ರಾಯಬಾಗ್ ಅಲ್ಲಿ, ಈ ಬೇಲೂರು ಜನ ನಿಮ್ಗೂ ಬೇಕಂತ ಯೋಚನೆ ಮಾತ್ರ ಯೋಚನೆ ಮಾಡಿಬಿಡಿ, ಬೇಗ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಮಾರ್ಕೆಟ್ ಅಲ್ಲಿ ಹೋದ್ರೆ ಈ ವೈರ್ ದಲ್ಲಿ ಇರುವ ಎಲೆಕ್ಟ್ರಿಕ್ ಮೆನ್ಸ್ ಟ್ರಿಮ್ಮರು ಯೂಸ್ ಮಾಡೋದು ನೀವು ತಗೊಳ್ಬೇಕು ಅಂದ್ರೆ ತುಂಬಾ ಜಾಸ್ತಿ ಖರ್ಚಾಗೋದಕ್ಕೆ ಪಾಸಿಬಿಲಿಟೀಸ್ ಇದೆ. ಬಟ್ ಇಲ್ಲಿ ನಿಮ್ಗೆ ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುವಾಗ ತುಂಬಾ ಕಡಿಮೆ ಬೆಲೆ ಬರುತ್ತೆ. ಬೇಕಂದ್ರೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಎಷ್ಟು ಖರ್ಚು ಮಾಡ್ತೀರಾ? 499 ಅದು ನಿಮಗೋಸ್ಕರ. ಮನೇಲಿದ್ದೀರಾ, ಹೊರಗಡೆ ಹೋಗಿದ್ದೀರಾ, ಖಂಡಿತ ಬಳಕೆಯನ್ನು ಮಾಡಿ. ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಏನಾದ್ರೂ ಸಲೂನ್ ಇದೆಯಾ, ಬಳಸಿ. 499 ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಕಸ್ಮಾತ್ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ತಿದ್ರ ನೋಡಿ, ತಗೊಂಡ್ರೆ ಒಂದು ಲಾಭ ಇದೆ. ಮಕ್ಕಳು ಕೂಡ ಇರ್ತಾರಲ್ಲ, ಮಗ ಇರ್ತಾರೆ, ಸೊ ಮಗ ಕೂಡ ಅದನ್ನ ಬಳಕೆಯನ್ನು ಮಾಡ್ಬೋದು. ಅಪ್ಪ ಮಗ ಬಳಸ್ಬೋದು, ಅಥವಾ ಮನೆಯಲ್ಲಿ ತಾತ ಇದ್ರೆ ಅವ್ರು ಕೂಡ ಬಳಸ್ಬೋದಲ್ವಾ. ಅವ್ರಿಗೆ 70 ವರ್ಷ 75 ವರ್ಷ ಆಗಿರುತ್ತೆ, ಹೊರಗಡೆ ಹೋಗೋಕ್ಕಾಗಲ್ಲ. ಇಂತಹ ಟೈಮಲ್ಲಿ ಅಕಸ್ಮಾತ್ ಏನಂದ್ರೆ, ಅಲ್ಲಿ ಹೋದ್ರೆ ಸಲೂನ್ಗೆ ಹೋಗಿ ಬೇಡ ಅಂತ ಹೇಳ್ತಾ ಇಲ್ಲ, ಈ ಕಟಿಂಗ್ ಅಲ್ಲೇ ಮಾಡ್ಬೇಕಾಗತ್ತೆ. ಪ್ರತಿ ಸಮಯ ಟ್ರಿಮ್ ಮಾಡೋಕ್ಕಾಗಲ್ಲ. ಗಡ್ಡ ಮೀಸಿನ ಪ್ರಾಪರ್ ಆದಂತ ಶೇಪ್ಗೆ ತರಬೇಕಾಗುತ್ತೆ. ಕೆಲವರಿಗೆ ಈ ತರ ಬಿಟ್ಕೊಂತಾರೆ ಅಂದ್ರೆ ಫ್ರೆಂಚ್ ಬೇಡ ಅಂತ ಹೇಳ್ತೀವಿ, ಕೆಲವರು ಅಂದ್ರೆ ಮೇಕೆ ಗಡ್ಡ ಅಂತ ಹೇಳ್ತಾರೆ. ಅಂದ್ರೆ ನಾವು ಒಂದು 20 ವರ್ಷ ಮುಂಚೆ ಅದನ್ನ ಹೇಳ್ತಾ ಇದ್ವಿ, ಆ ತರ ಇದ್ರೂ ಪರವಾಗಿಲ್ಲ. ಆದ್ರೆ ಸೈಡ್ ಅಲ್ಲಿ ನಾವು ಟ್ರಿಮ್ ಮಾಡ್ಬೇಕಂದ್ರೆ ಈ ಸೈಡ್ ಅಲ್ಲಿ ಟ್ರಿಮ್ ಮಾಡಿದ್ರೆ ಮಾತ್ರ ಈ ಫ್ರೆಂಚ್ ಬೇಡ ಅಂತ. ಸೊ ಟ್ರಿಮ್ ಮಾಡ್ಬೇಕಂದ್ರೆ ಹೇರ್ ಟ್ರಿಮ್ ಇರಬೇಕು, ಪವರ್ಫುಲ್ ಆಗಿರ್ಬೇಕು, ಅತಿ ಕಡಿಮೆ ಬೆಲೆ ಇರಬೇಕು. ಅದಕ್ಕೋಸ್ಕರ ಕೊಡ್ತಾ ಇದೀವಿ. 499 ಕಾಲ್ ಮಾಡಿ ಆರ್ಡರ್ ಮಾಡಿ.
ಒಂದು ಎರಡು ಮೂರು ಆರು ನಾಲ್ಕು ಈ ಪ್ರಾಡಕ್ಟ್ ಕೊಡ್ ಮಾತ್ರ ಹೇಳಿದ್ರೆ ಸಾಕು, ಮನೆಗೆ ಬಂದ ತಕ್ಷಣ ದುಡ್ಡು ಕೂಡ ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ. 499ಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್, ಸ್ಟೇನ್ಲೆಸ್ ಸ್ಟೀಲ್ ಇರುವಾಗ ರಸ್ಟ್ ಫ್ರೀದಲ್ಲಿ ಇರುತ್ತೆ, ಆರಾಮಾಗಿ ನೀವು ಯೂಸ್ ಮಾಡೋಕ್ಕಾಗತ್ತೆ. ಇದು ನಿಮ್ಗೆ ಟೂ ಪಿನ್ ಬರುವಾಗ ಎಲ್ಲ ಪ್ಲಗ್ ಪಾಯಿಂಟ್ ಪ್ಲಗ್ ಇನ್ ಮಾಡಿ ಈಸಿಯಾಗಿ ಯೂಸ್ ಮಾಡೋಕ್ಕಾಗತ್ತೆ. ಇದು ನಾಯ್ಸ್ ಜಾಸ್ತಿ ಬರಲ್ಲ, ಇದು ನಾಯ್ಸ್ ಇರಲ್ಲ ಇದು. ಸೊ ಬ್ಯಾಟ್ರಿ ಅದೇನಾಗುತ್ತೆ ಅಂತಂದ್ರೆ ನಾಯ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಆದಾಗ ಅದು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಈಗ ನಾಯ್ಸ್ ಕಡಿಮೆ ಇರುತ್ತೆ, ಜೊತೆಗೆ ಶಕ್ತಿ ಸೇಮ್ ಇರುತ್ತೆ, ಇಲ್ಲಿ ಬದಲಾವಣೆ ಆಗಲ್ಲ. ಡೈರೆಕ್ಟ್ 230 ವೋಲ್ಟೇಜ್ ತಗೊಳ್ಳೋದ್ರಿಂದ ಆ ಒಂದು ಎ ಸಿ ನಲ್ಲಿ ಆರಾಮಾಗಿ ಪವರ್ಫುಲ್ ಆಗಿರುತ್ತೆ, ನೀಟಾಗಿ ಟ್ರಿಮ್ ಮಾಡ್ಬೋದು. ಕೆಲವೊಂದು ಏನಾಗುತ್ತೆ, ಬ್ಯಾಟ್ರಿ ಕಡಿಮೆ ಆಗ್ತಾ ಆಗ್ತಾ ಸೊ ಕೆಲವೊಂದು ಸಮಯ ಶೇಪ್ ಕೂಡ ವ್ಯತ್ಯಾಸ ಬರಬಹುದು ಅಂತ ಅನ್ಸುತ್ತೆ. ಬಟ್ ಈಗ ಆ ತರ ಪವರ್ಫುಲ್ ಆಗಿರುತ್ತೆ, ಡೈರೆಕ್ಟ್ ಆಗಿ ಪವರ್ ಇಂದ ಇರೋದ್ರಿಂದ ಇದು ಪವರ್ಫುಲ್ ಅಂತ. ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ 499ಕ್ಕೆ ಮಾತ್ರ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 3999, ಅದು MRP ಕೊಡ್ಬೇಕು ಅವಶ್ಯಕತ್ತಿಲ್ಲ. ಇಲ್ಲಿ 499ಕ್ಕೆ ನಿಮ್ ಮನೆಗೆ ಬರುತ್ತೆ. ಇಲ್ಲೇ ನೀವು ತಲಕೂಂದಲ್ಲಿ ಇರ್ಲಿ, ಗಡ್ಡ ಇರ್ಲಿ, ಮೀಸ ಇರ್ಲಿ, ಎಲ್ಲರೂ ಕೆಲವರಿಗೆ ನೀಟಾ ಇರ್ಬೇಕು ಅಂತ ಇಷ್ಟ, ಕೆಲವರಿಗೆ ಇಂಟರ್ವ್ಯೂ ಹೋಗುವಾಗ ನೀವು ಪ್ರಾಪರ್ ಶೇಪ್ ಅಲ್ಲಿ ಹೋಗ್ಬೇಕು ಅಂತ ಇಷ್ಟ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಹೋಗುವಾಗ, ಫ್ಯಾಮಿಲಿ ಜೊತೆ ಹೋಗುವಾಗ, ಫ್ರೆಂಡ್ ಜೊತೆ ಹೋಗುವಾಗ, ಒಂದೊಂದು ಸ್ಟೈಲ್ ಸ್ಟೇಟ್ಮೆಂಟ್ ಸೆಟ್ ಮಾಡಬೇಕಾ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ನಿಮ್ಮ ಮನೆಗೆ ಬರುತ್ತೆ 499ಕ್ಕೆ. ಈಗ ನೀವು ಬ್ರೇಕ್ ಹೋದ್ರೆ ಬ್ರೇಕ್ ಅಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಪುರುಷರಿಗೋಸ್ಕರ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ಬರ್ತಾ ಇದೆ. ತಲೆ ಕೂದಲಿರ್ಬೋದು, ಮೀಸೆ ಇರ್ಬೋದು, ಗಡ್ಡ ಇರ್ಬೋದು, ಟ್ರಿಮ್ ಮಾಡಬೇಕು ಅಥವಾ ಡಿಫ್ರೆಂಟ್ ಆದಂತ ಒಂದು ಹೇರ್ ಸ್ಟೈಲ್ ಮಾಡಬೇಕು, ಅಕಸ್ಮಾತ್ ಗಡ್ಡ ಮೀಸೆನ ಒಂದು ಸ್ಟೈಲ್ ಆಗಿ ನೀವೇನಾದ್ರೂ ಮಾಡಬೇಕು ಅಂದ್ರೆ ಟ್ರಿಮ್ನ ಸಿಕ್ಕಾಪಟ್ಟೆ ನೀವು ಕಷ್ಟಪಡ್ತೀರ. ಯಾಕಂದ್ರೆ ನೀವು ಹೊರಗಡೆ ಹೋಗಿ ಸಲೂನಲ್ಲಿ ಡಿಪೆಂಡ್ ಆಗಿ ಕ್ಯೂಲ್ಲಿ ನಿಂತ್ಕೊಂಡು ಟ್ರಿಮ್ನ ಮಾಡಿಸ್ಕೊತೀರ. ಆದ್ರೆ ನೀವು ಹೇಗೆ ಬೇಕೋ ಹಾಗೆ ಟ್ರಿಮ್ ಕೂಡ ನೀವು ಮಾಡ್ಬೋದು. ಅದಷ್ಟೇ ಅಲ್ಲ, ಎದೆ ಮೇಲೆ ಇರುವಂತ ಕೂದಲಿರ್ಬೋದು, ಕಂಕ್ಲತ್ರ ಇರ್ಬೋದು, ಎಲ್ಲವನ್ನ ಟ್ರಿಮ್ ಮಾಡ್ಬೋದು. ನಿಮಗೆ ಸಿಗ್ತಾ ಇದೆ 1.6 meter ಅಂತ ದೊಡ್ಡದಂತ ವೈರ್. ಜೊತೆಗೆ ನೀವು ತಲೆ ಕೂದಲನ್ನ ಟ್ರಿಮ್ ಮಾಡಬೇಕು, ಒಂದೊಳ್ಳೆ ಸ್ಟೈಲ್ ತರಬೇಕಂದ್ರೆ ಖಂಡಿತ ನಿಮಗೆ ಇದು ಒಂದು ಪವರ್ಫುಲ್ ಆದ ಟ್ರಿಮ್ಮರ್ ಆಗಿ ವರ್ಕ್ ಆಗುತ್ತೆ. ಮೀಸೆ ಗಡ್ಡ ಅಕಸ್ಮಾತ್ ತಲೆ ಕೂದಲನ್ನ ನಿಮ್ಮ ಫೇವರೇಟ್ ಕ್ರಿಕೆಟರ್ ಅಥವಾ ಸಿನಿಮಾ ತಾರೆ ತರ ನೀವು ಒಂದೊಳ್ಳೆ ಶೇಪ್ ತರಬೇಕಂದ್ರೆ ಖಂಡಿತ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾವ ತರ ಯಾವ ಬೇಕಾದ್ರೂ ಆರಾಮಾಗಿ ನಿಮ್ಮ ತಲೆ ಕೂದಲು ಗಡ್ಡ ಮೀಸೆಯನ್ನ ಟ್ರಿಮ್ ಕೂಡ ನೀವು ಮಾಡಬಹುದು. ಬೇಡದೇ ಇರುವಂತಹ ಕೂದಲು ಕೂಡ ನೀವು ಕಟ್ ಮಾಡಬಹುದು, ಏರಿಯ ಭಾಗ ಕಂಕುಳು ಇರಬಹುದು, ಹೀಗೆ ಅದರ ಜೊತೆಗೆ ನೀವು ಪ್ರೊಫೆಷನಲ್ ಕೂಡ ಇದನ್ನ ಸಲೂನ್ಗಳಲ್ಲಿ ಬಳಸಬಹುದು. ಇದೊಂದು ಪವರ್ಫುಲ್ ಆದಂತಹ ಒಂದು ಹೇರ್ ಟ್ರಿಮರ್ ಪುರುಷರಿಗೋಸ್ಕರ ಬರ್ತಾ ಇದೆ. ಜೊತೆಗೆ ಒಂದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಮತ್ತೆ ಆಯಿಲ್ ಸಮೇತ ಬರ್ತಾ ಇದೆ. ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಸಮಯವನ್ನ ಉಳಿಸಿ ಈ ಕೂಡಲೇ ಆರ್ಡರ್ ಮಾಡಿ. 499ಕ್ಕೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ನಿಮ್ಮ ಮನೆಗೆ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ ವೈರ್ಡ್ ಅಲ್ಲಿ ಯೂಸ್ ಮಾಡ್ತೀರಾ, ಪ್ಲಗ್ ಇನ್ ಮಾಡಿ ಟೂ ಪಿನ್ ದಲ್ಲಿ ಇರುವಾಗ ಎಲ್ಲಾ ಪ್ಲಗ್ ಪಾಯಿಂಟ್ ಅಲ್ಲಿ ಪ್ಲಗ್ ಇನ್ ಮಾಡಿ ಯೂಸ್ ಮಾಡಬಹುದು. ಡಿಫರೆನ್ಸ್ ಅದು ಜೊತೆಗೆ 1.6 meter ಇರೋದ್ರಿಂದ ಸೊ ಉದ್ದಗಿದೆ, ವೈರ್ ಉದ್ದಾಗಿದೆ, ಹಾಗಾಗಿ ಪ್ಲಗ್ ಎಲ್ಲಿದೆ ಅಂತ ಯೋಚನೆ ಮಾಡಿ ಹುಡ್ಕೊಂಡು ನೀವು ಟ್ರಿಮ್ ಮಾಡೋದಕ್ಕೆ ಶುರು ಮಾಡಿ. ಏನಾಗಿದೆ ಗೊತ್ತಾ, ಸಂಡೇ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಅಪ್ಪ. ಸಂಡೇ ಬಂದ್ಬಿಟ್ಟು ಎಲ್ಲಿ ಸಲೂನ್ ಅಲ್ಲಿ ಬ್ಯುಸಿ ಇರುತ್ತೆ, ಒಂದು ಟ್ರಿಮ್ ಮಾಡ್ಸಂದ್ರೆ ಆಗಲ್ಲ. ಯಾಕಂದ್ರೆ ಈ ಸೋಮವಾರದಿಂದ ಶುಕ್ರವಾರ ಶನಿವಾರ ಕೆಲಸ ಇದ್ದಾಗ ಬೆಳಿಗ್ಗೆ ಹೋದ್ರೆ ಅಲ್ಲಿ ರಶ್ ಆಗಿರುತ್ತೆ, ಮಧ್ಯಾಹ್ನ ಹೋಗಕ್ಕಾಗತ್ತಾ? ನಮ್ಮ ಟೈಮ್ಗೆ ಕೆಲಸ ಆಗಬೇಕು, ನಮ್ಮ ಟೈಮ್ಗೆ ಒಂದು ಶೇಪ್ ಇರಬೇಕು. ಆದ್ರೆ ಅವ್ರು ಹೇಳ್ತಾರೆ ಮಧ್ಯಾಹ್ನ ಬನ್ನಿ ಫ್ರೀ ಇದ್ದೀನಿ ಅಂತ. ಮಧ್ಯಾಹ್ನ ಕೆಲ್ಸಕ್ಕೆ ಓದ್ಬೇಡ್ವಾ, ಕೆಲಸ ಮಾಡ್ಬೇಕು ತಾನೆ, ನಾವು ಕೆಲಸ ಮಾಡಿದ್ರೆ ತಾನೆ ಹೊಟ್ಟೆ ತುಂಬೋದು. ಕೆಲ್ಸಕ್ಕೋಸ್ಕರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ಅದಕ್ಕೋಸ್ಕರ ಏನೇನೆಲ್ಲ ವೇಸ್ಟ್ ಆಗ್ತಿರ್ತೀವಿ. ಆದ್ರೆ ಒಂದು ಪ್ರಾಪರ್ ಆದಂತ ಶೇಪ್ ತರಬೇಕಾದ್ರೆ ಟ್ರಿಮ್ ಮಾಡ್ಬೇಕಾಗುತ್ತೆ. ಈಗ ನಿಮ್ಮ ಕೆಲಸ ನೀವೇ ಮಾಡ್ಕೋಬಹುದು. ಒಂದು 5 ನಿಮಿಷ ಅಷ್ಟೇ ಕಣ್ರಿ, ಅದೇ ನೀವು ಸಲೂನ್ ಹೋಗ್ತೀರಾ ಟ್ರಿಮ್ಮರ್ಗೆ ರೀ, ಬರೀ ಟ್ರಿಮ್ ಮಾಡಿಸೋದಕ್ಕೆ ಏನಕ್ಕೆ ಹೋಗ್ತೀರಾ? ಪ್ರಾಪರ್ ಶೇಪ್ಗೆ ಹೋಗ್ತೀರಾ? ಹೋಗಿ 2-3 ಗಂಟೆ ವೇಸ್ಟ್ ಆಗುತ್ತೆ. ಮನೆಯಲ್ಲಿ 5 ನಿಮಿಷ ಸಾರ್ ಸಾರ್ ಅಂದ್ರೆ ಮುಗಿದೋಯ್ತು ಅವ್ರಿಗೆ. ಆದರೆ ಕಟ್ಟಿಂಗ್ಗೆ ಅಲ್ಲಿಗೆ ಹೋಗಿ, ಬಟ್ ಟ್ರಿಮ್ಮಿಂಗಿಗೆ ನೀವೇ ಮಾಡ್ಕೊಡಿ. 499ಕ್ಕೆ ನೀವು ಯೂಸ್ ಮಾಡಿದ್ರೆ ನಿಮ್ಮ ಮಗ ಯೂಸ್ ಮಾಡ್ಬೋದು, ನೀವು ಯೂಸ್ ಮಾಡಿದ್ರೆ ಸೇಮ್ ನಿಮ್ಮ ಅಪ್ಪ ಯೂಸ್ ಮಾಡ್ಬೋದು. ಕಾಲ್ ಮಾಡಿ ಆರ್ಡರ್ ಮಾಡಿ. ಕಲ್ಬುರ್ಗಿ ಜನ ನಿಮ್ಗೂ ಬೇಕಂತ ಯೋಚನೆ ಮಾಡ್ತೀರಾ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಇದೆಲ್ಲ ನಿಮ್ಮ ಮಧ್ಯವರ್ತಿಗಳೆಲ್ಲ, ಹೋಲ್ಸೇಲರ್ ಎಲ್ಲ, ರೀಟೇಲರ್ ಎಲ್ಲ, ಡೀಲರ್ ಎಲ್ಲ, ಮೀಡಿಯೇಟರ್ಸ್ ಎಲ್ಲ ಡೈರೆಕ್ಟ್ ಆಫ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಬರುತ್ತೆ. ಈಗ ಮಂಗಳೂರು ಜನ ನಿಮ್ಗೂ ಬೇಕಂತ ಯೋಚನೆ ಮಾಡ್ತೀರಾ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಶಿವಮೊಗ್ಗ ಜನ ನಿಮ್ಗೂ ಬೇಕಂತ ಯೋಚನೆ ಮಾಡ್ತೀರಾ, ಇದೊಂದು ಪರ್ಸನಲ್ ಟ್ರಿಮ್ಮರ್ ತರ ನೀವು ಯೂಸ್ ಮಾಡ್ಬೋದು. ಇಲ್ಲ ನೀವು ನಿಮ್ಮ ಆಫೀಸ್ ಅಲ್ಲಿ ನೀವು ಎಲ್ಲಿ ಹೋಗ್ಬೇಕಾ, ಇಲ್ಲ ಇಂಟರ್ವ್ಯೂ ಹೋಗ್ಬೇಕಾ, ನೀವು ಪ್ರಾಪರ್ ಆದ ಶೇಪ್ ಅಲ್ಲಿ ಗಡ ಬಿಡಬೇಕಾ, ಬೇಗ ಆರ್ಡರ್ನ ಪ್ಲೇಸ್ ಮಾಡಿ. ಸೀರಾ ಜನ ನಿಮ್ಗೂ ಬೇಕಂತ ಯೋಚನೆ ಮಾಡ್ತೀರಾ, ಎಲ್ಬುರ್ಗು ಜನ ನಿಮ್ಗೂ ಬೇಕಂತ ಯೋಚನೆ ಮಾಡ್ತೀರಾ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಊರು ಯಾವುದೇ ಆದರೂ ಪರವಾಗಿಲ್ಲ, ಮಧ್ಯದಲ್ಲೇ ಮಧ್ಯವರ್ತಿ ಇಲ್ಲ. ಕೆಲವೊಂದು ಪ್ರಶ್ನೆ ಬರ್ತಾ ಇರುತ್ತೆ, ಬೆಂಗಳೂರು ಹತ್ರ ಇದೆ, ಈ ಶಿರಾ ಸ್ವಲ್ಪ ಹತ್ರ ಇದೆ, ಅಂದ್ರೆ ಬೀದರ್ಗೆಲ್ಲ ಹೋಲಿಸಿದ್ರೆ ನೆಲಮಂಗಲ ಹತ್ರ ಇದೆ, ಪಾಂಡವಪುರ, ಮೈಸೂರು, ಇಲ್ಲ ಸ್ವಲ್ಪ ಬೆಂಗಳೂರು ಹತ್ರ ಇದೆ ಅಲ್ವಾ? ಸೊ ಬೆಲೆ ಅಷ್ಟೇ ಇರುತ್ತೆ. ಬೀದರ್ಗೆ ಬರಬೇಕು, ಕಲಬುರ್ಗಿ ಬರಬೇಕು, ತಾಳಿಕೋಟೆಗೆ ಬರಬೇಕು, ಅಕಸ್ಮಾತ್ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬೆಲೆ ವ್ಯತ್ಯಾಸ ಆಗುತ್ತಂತ. ಬೆಲೆ ವ್ಯತ್ಯಾಸ ಆಗಲ್ಲ, ಅಷ್ಟೇ ಇರುತ್ತೆ. 499 ಚಿಕ್ಕದಾದಂತ ಮೊತ್ತಕ್ಕೆ ಬರ್ತದೆ ಕ್ಯಾಶ್ ಆನ್ ಡೆಲಿವರಿನಲ್ಲಿ. ಜೊತೆಗೆ ನಮ್ಮ ಕೆಲಸ ನಾವೇ ಮಾಡ್ಕೋಣ. ಒಂದು ಟ್ರೆಂಡ್ ರೀ, ಈ ಕ್ರಿಕೆಟರ್ಸ್ ನೋಡ್ಕೊಂಡು
ನೋಡ್ಕೊಂಡು ಸಿನಿಮಾ ಸ್ಟಾರ್ಸ್ ನೋಡ್ಕೊಂಡು ನಾನು ಆ ತರ ಗಡ್ಡ ಬಿಡ್ಬೇಕು ಈ ತರ ಗಡ್ಡ ಬಿಡ್ಬೇಕು ಸಲೂನ್ಗೆ ಹೋಗಿ ಬರ್ತೀವಿ ಚೆನ್ನಾಗಿರುತ್ತೆ ಒಂದಿನ ಚೆನ್ನಾಗಿರುತ್ತೆ ಎರಡು ದಿನ ಚೆನ್ನಾಗಿರುತ್ತೆ ಒಂದು ವಾರ ಆದ್ಮೇಲೆ ಆ ಪ್ರಾಪರ್ ಶೇಪ್ ಇರಲ್ಲ ಆ ಶೇಪ್ ಮಾಡ್ಬೇಕಾ ಖಂಡಿತ ಅದು ಸಾಧ್ಯ ಆಗುತ್ತೆ ಟ್ರಿಮ್ಮರ್ ಅಂತೂ ಅದ್ಭುತವಾಗಿದೆ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ಯಾವ ತರ ಬೇಕಾದ್ರೂ ಬಳಸಬಹುದು ಕ್ಲಿಪ್ಪರ್ ಸಮೇತ ಬರ್ತಾ ಇದೆ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಟ್ರಿಮ್ನ ನೀವು ಮಾಡಬಹುದು ಡಿಫ್ರೆನ್ಸ್ ಅಲ್ಲಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಟ್ರಿಮ್ ಆಗತ್ತೆ ಅದರಲ್ಲಿ ಇರುವ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ನ ಪವರ್ ಅಷ್ಟು 499ಕ್ಕೆ ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುತ್ತೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ಇದು ನೀವು ಪ್ಲಗ್ ಇನ್ ಮಾಡಿ ಆರಾಮಾಗಿ ಯೂಸ್ ಮಾಡಿ ಪ್ಲಗ್ ಇನ್ ಆದ ತಕ್ಷಣ ನಿಮ್ಗಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗತ್ತೆ ಸ್ಟಾರ್ಟ್ ಮಾಡಿ ಯೂಸ್ ಮಾಡಿ ಯಾವ ಒಂದು ಕೂಂದಲ್ಗಳು ಇದ್ರೆ ನೀವು ಟ್ರಿಮ್ ಮಾಡ್ಬೇಕಂತ ಯೋಚನೆ ಮಾಡ್ತೀರಾ ಈಸಿಯಾಗಿ ಟ್ರಿಮ್ ಮಾಡಬಹುದು ಇಲ್ಲ ನಿಮ್ಮ ಶೇಪ್ ಗೋಸ್ಕರ ಯೂಸ್ ಮಾಡ್ಬೇಕಾ ಜೊತೆಗೆ ಅಟ್ಯಾಚ್ ಕೂಂಬು ಬರುತ್ತಲ್ವಾ ಇದು ಪ್ರೊಫೆಷನಲ್ ಯೂಸ್ ಮಾಡ್ತಾರೆ ಇದು ಇದು ಪರ್ಸನಲ್ ಆಗಿ ಯೂಸ್ ಮಾಡಕ್ಕಾಗಲ್ಲ ಹೌದು ಸಲೂನ್ ಅಲ್ಲಿ ಇದನ್ನ ಒಂದು ಪರ್ಸನಲ್ ಆಗಲ್ಲ ಪ್ರೊಫೆಷನಲ್ ಕೂಡ ಇದನ್ನ ಬಳಕೆಯನ್ನ ಮಾಡ್ತಾ ಇದ್ರೆ ಕೇರ್ಪೇಟೆ ಇರ್ಬೋದು ಕೇರಳ ಆಗಿರ್ಬೋದು ಬಾದಾಮಿ ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಬಂಟ್ವಾಳ ಇರ್ಬೋದು ಧರ್ಮಸ್ಥಳ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಸಾಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಬೀದರ್ ಇರ್ಬೋದು ಕುಮಟಾ ಇರ್ಬೋದು ಕಾರವಾರ ಇರ್ಬೋದು ಅಕಸ್ಮಾತ್ ಯಾವುದೇ ಊರಾಗಿರ್ಬೋದು ಕಾಪು ಆಗಿರ್ಬೋದು ಹುಣಸೂರು ವೀರಾಜಪೇಟೆ ಕೇರ್ನಗರ ಕೇರ್ಪೇಟೆ ಎಚ್ ಡಿ ಕೋಟೆ ಬನ್ನೂರು ಮಂಡ್ಯ ಮಳವಳ್ಳಿ ಮೈಸೂರು ಯಾವ ಊರಾರು ಕೊಡಲ್ಲ ಈವನ್ ಊಟಿ ಯಾರು ಪರವಾಗಿಲ್ಲ ಕಾಲ್ ಮಾಡಿ ಆರ್ಡರ್ ಮಾಡಿ ಹೊಸೂರು ಅಂತ ಗೊತ್ತಾ ನಿಮ್ಗೆ ಬೆಂಗಳೂರು ಬಾರ್ಡರ್ ಇದೆ ಅಲ್ಲಿಂದ ಕೂಡ ಕಾಲ್ ಮಾಡಬಹುದು ಜೊತೆ ಕೃಷ್ಣಗಿರಿ ಅಂತ ಇದೆ ಅದು ತಮಿಳ್ನಾಡು ಬಾರ್ಡರ್ ಅದು ಅಲ್ಲಿಂದ ಕೂಡ ಕಾಲ್ ಮಾಡಬಹುದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ಹೋಗ್ತಾ ಇರ್ತೀವಿ ಅಲ್ಲಿ ನಾಪ್ತೋಲ್ ತಮಿಳ್ ಬಂದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ ಸದ್ಯಕ್ಕೆ ನಾಪ್ತೋಲ್ ಕನ್ನಡ ಇಲ್ಲಿ ನೋಡ್ತಿದ್ರಲ್ಲ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ ಹುಮನಾಬಾದ್ ಇರ್ಬೋದು ಹುಂಗೋಡು ಅಂತ ಇದೆ ಊರು ಖಾನಾಪುರ ಕೇಳಿದ್ರೆ ನೀವು ಆ ಊರಾಗಿರ್ಬೋದು ಅಂದ್ರೆ ಅಲ್ಲಿ ತನಕ ನಿಮ್ಮ ಮನೆಗೆ ಯಾವ ಹಳ್ಳಿ ಇದ್ರೂ ಪರವಾಗಿಲ್ಲ ಯಾವ ದಿಲ್ಲಿ ಇದ್ರೂ ಪರವಾಗಿಲ್ಲ ತಿಪ್ಟೂರು ನಿಮ್ಗೂ ಬೇಕಂದ್ರೆ ಯೋಚನೆ ಮಾಡ್ತೀರಾ ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ ಗುಂಡಲ್ಪೇಟು ಅಲ್ಲಿ ಗುಂಡಲ್ಪೇಟೆ ಗುಂಡಲ್ಪೇಟೆ ಅಲ್ಲಿ ಬೇಕಂದ್ರೆ ಯೋಚನೆ ಮಾಡ್ತೀರಾ ನೀವು ಅಲ್ಲಿ ಹೋಗಿ ನೀವು ಒಂದು ಜಾಗದಲ್ಲಿ ಹೋಗಿ ಟ್ರಿಮ್ಮರ್ ಅನ್ನ ಹೋಗಿ ತಗೊಂಡು ಬರಬೇಕು ಅಂದ್ರೆ ತುಂಬಾ ಜಾಸ್ತಿ ಖರ್ಚಾಗುತ್ತೆ ನೀವು ಮೈಸೂರು ಬರಬೇಕು ಖರ್ಚು ಜಾಸ್ತಿ ಆಗುತ್ತೆ ಇಲ್ಲ ಇಲ್ಲ ಮೈಸೂರು ಬರಬೇಕು ಗುಂಡ್ಲುಪೇಟೆ ನಂಜುಂಗೂಡು ಮೈಸೂರು ಬರಬೇಕಾಗುತ್ತೆ ಬೆಸ್ಟ್ ಬೇಕು ಅಂದ್ರೆ ಬೆಸ್ಟ್ ಬೇಕು ಅಂತಂದ್ರೆ ಬಟ್ ಕಡಿಮೆ ಬೇಕು ಅಂದ್ರೆ ನೀವು ಮೈಸೂರಿಗೆ ಬರಬೇಕಾಗುತ್ತೆ ಅಲ್ಲಿ ಕೂಡ ಕಡಿಮೆ ಸಿಗಲ್ಲ ಬಟ್ ಇಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿ ಇಲ್ಲ ಹಾಗಾಗಿ ಕಡೂರು ಇರ್ಬೋದು ಚಿಕ್ಕಮಗಳೂರು ಹತ್ರ ಒಳ್ಳೆ ಜಾಗದಂತೂ ಕಡೂರು ಇರ್ಬೋದು ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಕಾಲ್ ಮಾಡಿ ಆರ್ಡರ್ ಮಾಡಿ ಪ್ರತಿಯೊಬ್ಬರು ಕೂಡ ಬೇಕಾಗುತ್ತೆ ನೆಸೆಸಿಟಿ ಆಗಿದೆ ಏನಂದ್ರೆ ಈಗ ಮೊಬೈಲ್ ಜೊತೆ ಚಾರ್ಜರ್ ಇರುತ್ತಲ್ವಾ ಈಗ ಮೀಸೆ ಗಡ್ಡು ಜೊತೆ ಏನಿರುತ್ತೆ ಟ್ರಿಮ್ಮರ್ ಇರುತ್ತೆ 499 ರೇಜರ್ ಅಂದ್ರೆ ಯೂಸ್ ಅಂತರೂ ಅಷ್ಟೇ ಅದು ನೀವು ಎಲ್ಲರೂ ಒಂದು ಏನ್ ಮಾಡ್ತೀವಿ ಒಂದು ಆರಾಮಾಗಿ ಒಂದು ಯೂಸ್ ಅಂತರೂ ರೇಜರ್ ತಗೊಂಡು ನಿಮ್ಗೆ ಒನ್ ಟೈಮ್ ಯೂಸ್ ಬಟ್ ಇಲ್ಲಿ ಎಲ್ಲ ಇರುವ ಒಂದು ಟ್ರಿಮ್ಮರ್ ಎಷ್ಟು ಸಲ ಯೂಸ್ ಮಾಡಿದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಇರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಕೊನೆ 12 ನಿಮಿಷಗಳು ಮಾತ್ರ ಬಾಕಿ ಇದೆ 499ಕ್ಕೆ ನಿಮ್ಗೆ 1.6 meter ದಲ್ಲಿ ನಿಮ್ಗೆ ಲೆಂತಿ ಆದ ವೈರ್ ಜೊತೆ ಬರುತ್ತೆ ಈ ತರ ಒಂದು ಡಿಫರೆನ್ಸ್ ಬರಬೇಕು ಯೋಚನೆ ಮಾತ್ರ 499ಕ್ಕೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ನಿಮ್ಗೋಸ್ಕರ ಬರುತ್ತೆ ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ ಪುರುಷರಿಗೋಸ್ಕರ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ಬರ್ತಾ ಇದೆ ತಲೆ ಕೂದಲಿರ್ಬೋದು ಮೀಸೆ ಇರ್ಬೋದು ಗಡ್ಡ ಇರ್ಬೋದು ಟ್ರಿಮ್ ಮಾಡಬೇಕು ಅಥವಾ ಡಿಫ್ರೆಂಟ್ ಆದಂತ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಕಸ್ಮಾತ್ ಗಡ್ಡ ಮೀಸೆನ ಒಂದು ಸ್ಟೈಲ್ ಆಗಿ ನೀವೇನಾದ್ರೂ ಮಾಡಬೇಕು ಅಂದ್ರೆ ಟ್ರಿಮ್ನ ಸಿಕ್ಕಾಪಟ್ಟೆ ನೀವು ಕಷ್ಟಪಡ್ತೀರ ಯಾಕಂದ್ರೆ ನೀವು ಹೊರಗಡೆ ಹೋಗಿ ಸಲೂನ್ ಅಲ್ಲಿ ಡಿಪೆಂಡ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ರಿಮ್ನ ಮಾಡಿಸ್ಕೊತೀರಾ ಆದ್ರೆ ನೀವು ಹೇಗೆ ಬೇಕು ಹಾಗೆ ಟ್ರಿಮ್ ಕೂಡ ನೀವು ಮಾಡಬಹುದು ಅದಷ್ಟೇ ಅಲ್ಲ ಎದೆ ಮೇಲಿರುವಂತಹ ಕೂದಲಿರ್ಬೋದು ಕಂಕ್ಲತ್ರ ಇರ್ಬೋದು ಎಲ್ಲವನ್ನ ಟ್ರಿಮ್ ಮಾಡಬಹುದು ನಿಮಗೆ ಸಿಗ್ತಾ ಇದೆ 1.6 meter ಅಂತ ದೊಡ್ಡದಂತ ವೈರ್ ಜೊತೆಗೆ ನೀವು ತಲೆ ಕೂದಲನ್ನ ಟ್ರಿಮ್ ಮಾಡಬೇಕು ಒಂದೊಳ್ಳೆ ಸ್ಟೈಲ್ ತರಬೇಕಂದ್ರೆ ಖಂಡಿತ ನಿಮಗೆ ಇದು ಒಂದು ಪವರ್ಫುಲ್ ಆದ ಟ್ರಿಮ್ಮರ್ ಆಗಿ ವರ್ಕ್ ಆಗುತ್ತೆ ಮೀಸೆ ಗಡ್ಡ ಅಕಸ್ಮಾತ್ ತಲೆ ಕೂದಲನ್ನ ನಿಮ್ಮ ಫೇವರೇಟ್ ಕ್ರಿಕೆಟರ್ ಅಥವಾ ಸಿನಿಮಾ ತಾರೆ ತರ ನೀವು ಒಂದೊಳ್ಳೆ ಶೇಪ್ ತರಬೇಕಂದ್ರೆ ಖಂಡಿತ ಇದು ನಿಮಗೆ ಸಹಾಯ ಮಾಡುತ್ತೆ ಯಾವ ತರ ಯಾವ ಬೇಕಾದ್ರೂ ಆರಾಮಾಗಿ ನಿಮ್ಮ ತಲೆ ಕೂದಲು ಗಡ್ಡ ಮೀಸೆಯನ್ನ ಟ್ರಿಮ್ ಕೂಡ ನೀವು ಮಾಡಬಹುದು ಬೇಡದೇ ಇರುವಂತಹ ಕೂದಲು ಕೂಡ ನೀವು ಕಟ್ ಮಾಡಬಹುದು ಏರಿಯ ಭಾಗ ಕಂಕುಳು ಇರಬಹುದು ಹೀಗೆ ಅದರ ಜೊತೆಗೆ ನೀವು ಪ್ರೊಫೆಷನಲ್ ಕೂಡ ಇದನ್ನ ಸಲೂನ್ಗಳಲ್ಲಿ ಬಳಸಬಹುದು ಇದೊಂದು ಪವರ್ಫುಲ್ ಆದಂತಹ ಒಂದು ಹೇರ್ ಟ್ರಿಮ್ಮರ್ ಪುರುಷರಿಗೋಸ್ಕರ ಬರ್ತಾ ಇದೆ ಜೊತೆಗೆ ಒಂದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಮತ್ತೆ ಆಯಿಲ್ ಸಮೇತ ಬರ್ತಾ ಇದೆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ ಸಮಯವನ್ನು ಉಳಿಸಿ ಈ ಕೂಡಲೇ ಆರ್ಡರ್ ಮಾಡಿ 499ಕ್ಕೆ 1, 2, 3, 6, 4 ಒಂದು ಪ್ರಾಡಕ್ಟ್ ಕೊಡಿಯಲ್ಲಿ ನಿಮ್ಮನೆಗೆ ಬರುತ್ತೆ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮ್ಮರ್ ಈ ಟ್ರಿಮ್ಮರ್ ನಿಮ್ಗೆ ಒಂದು ಪರ್ಸನಲ್ ಟ್ರಿಮ್ಮರ್ ಬರಬಹುದು ಈ ಒಂದು ಪರ್ಸನಲ್ ಟ್ರಿಮ್ಮರ್ ನಿಮ್ಗೆ ಡಿಫ್ರೆನ್ಸ್ ಸ್ಟೇಜ್ ಒಂದು ನೋಡ್ತೀರಾ ಎಷ್ಟು ದೊಡ್ಡದಾಗಿರುವ ಕೆಲವು ಇರುವ ಏನಂದ್ರೆ ಅದನ್ನ ರಫ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ರಫ್ ಆಗಿರುತ್ತೆ ಅದು ಎಷ್ಟು ದಿನ ಆಗಿದೆ 6 ತಿಂಗಳು ಅಥವಾ 8 ತಿಂಗಳು ಆಗಿದೆ ಅನ್ಸುತ್ತೆ ಈಗ ಪ್ರಾಪರ್ ಶೇಪ್ ಈಗ ಸಿನಿಮಾ ನೋಡ್ಬಿಡ್ತಾರೆ ಈ ಸಿನಿಮಾ ನೋಡ್ಬಿಟ್ಟು ಟ್ರೆಂಡ್ ಗಡ್ಡ ಬಿಡಬೇಕು ಅನ್ಕೊಂಡು ಬಟ್ ಈಗ 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 ಇದೆಯಲ್ಲ ಟೈಮು 10 ನಿಮಿಷ ಮಾತ್ರ ಬಟ್ ಈಗ ನೋಡ್ತಿರಲ್ಲ ಟ್ರಿಮ್ಮರ್ನ ಇದು ಗಡ್ಡಕ್ಕೆ ಯೂಸ್ ಮಾಡ್ತಾರೆ ಮೀಸೆಗೆ ಯೂಸ್ ಮಾಡ್ತಾರೆ ತಲೆ ಕೂದಲಿಗೆ ಪ್ರಾಪರ್ ಶೇಪ್ ಅಲ್ಲ ಕೆಲವರು ಅಂತಂದ್ರೆ ತಲೆ ಕೂದಲು ಉದುರ್ಕೊಂಡಿರುತ್ತೆ ನೀಟಾಗಿ ಶೇವ್ ಮಾಡ್ಬೇಕಾಗತ್ತೆ ಬ್ಲೇಡ್ ಯಾಕೆ ಯೂಸ್ ಮಾಡ್ತೀರಾ ಇದು ಉಡುಪಿ ಇದೆಯಲ್ಲ ಉಡುಪಿಯಿಂದ ಕಾಲ್ ಮಾಡಿ ಆರ್ಡರ್ ಮಾಡಿ ಓಕೆ ನಿಮ್ಮ ಏರಿಯಾದಲ್ಲಿ ಓಕೆ ನಿಮ್ಮ ಏರಿಯಾದಲ್ಲಿ ಒಂದ್ಸಲ ಟ್ರಿಮ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ
ಈಗ ಮುಖ್ಯವಾಗಿ ನಾನೇ ಹೇಳ್ತೀನಿ, ಅಲ್ಲಿ 40-50 ರೂಪಾಯಿ ಮಿನಿಮಮ್ ಆಗಬಹುದು, ಬಟ್ ನಮ್ಮ ಏರಿಯಾದಲ್ಲಿ 80 ರೂಪಾಯಿ 80 ರೂಪೀಸ್ ಆಗುತ್ತೆ. ಬಟ್ ಈಗ ಅಷ್ಟೊಂದು ಖರ್ಚು ಇಲ್ಲ, ಬಟ್ ವಾರಕ್ಕೊಂದ್ಸಲ ಇಲ್ಲ, ಈಗ 2 ಇರ್ಬೋದು ಅಥವಾ 3 ದಿನಕ್ಕೊಂದ್ಸಲ ಇರ್ಬೋದು, ಅದು ಪ್ರತಿದಿನ ನೀವು ಟ್ರಿಮ್ ಮಾಡ್ಬೇಕಾ? ಮಾಡಿ, ಯಾಕೆ ಯೋಚನೆ ಮಾಡ್ತೀರಾ? ಹೊಟ್ಟೆಲ್ ಟ್ರಿಮ್ ಮಾಡ್ತಾರೆ, ಗಡ್ಡ ಬಿಡೋದು ತಪ್ಪಿಲ್ಲ. ಓಕೆ, ಸಲೂನ್ ಅಲ್ಲೇನೋ ಒಳ್ಳೆ ಹೇರ್ ಸ್ಟೈಲಿಸ್ಟ್ ಬರ್ತಾರಪ್ಪ, ನೀಟಾಗಿ ಕಟ್ ಎಲ್ಲ ಸೆಟ್ ಮಾಡ್ತಾರೆ, ನೀಟಾಗಿ ಸೆಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಗಡ್ಡ ಎಲ್ಲ. ನಾಳೆಗೆ ಸ್ವಲ್ಪ ಮಂಕಾಗುತ್ತೆ, ನಾಳೆದಕ್ಕೆ ಇನ್ನೂ ಮಂಕಾಗ್ತಾರತ್ತೆ, ಮತ್ತೆ ಸಲೂನ್ ಹೋಗ್ತೀರಾ, ದುಡ್ಡು ಖರ್ಚು ಸಮಯ ಬರ್ತಾ. ಈಗ ನೀವು ಹೇರ್ ಕಟ್ ಮಾಡುವ ಸಮಯದಲ್ಲಿ ಗಡ್ಡ ಸೆಟ್ ಮಾಡಿಬಿಟ್ಟು ಮುಗಿದ್ಬಿಡ್ತೀರ, ಬಟ್ ನೆಕ್ಸ್ಟ್ ನೀವೇ ಮನೆಯಲ್ಲಿ ಪ್ರಾಪರ್ ಶೇಪ್ ಮೇಂಟೇನ್ ಮಾಡಬೇಕು, ಟ್ರಿಮರ್ ಬೇಕು, ಈ ತರ ಟ್ರಿಮರ್ ಬೇಕು. ಬಟ್ ಇದೊಂದು ಪರ್ಸನಲ್ ಟ್ರಿಮರ್, ನಿಮ್ಮ ಚೆಸ್ಟ್ ಹೇರ್ ಇರಲಿ, ನಿಮ್ಮ ಇಲ್ಲ ಅಂಡ್ರಾಮ್ ಹೇರ್ ಇರಲಿ, ಇಲ್ಲ ನಿಮ್ಮ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡ್ಬೇಕಾ, ಖಂಡಿತವಾಗ್ಲೂ ಒಂದು ಪರ್ಸನಲ್ ಟ್ರಿಮರ್. ಇದೇನ್ ಮಾಡ್ತಾರೆ ಅಂದ್ರೆ, ಈ ಎದೆ ಭಾಗದಲ್ಲಿ ಅಂದ್ರೆ ಈ ಜಿಮ್ ಮಾಡೋರು ಜಾಸ್ತಿ ಮಾಡ್ತಾರೆ. ಓಕೆ, ತುಂಬಾ ಜನ ಮಾಡೋದು ಈ ಸೌತ್ ಇಂಡಿಯಾ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ತಮಿಳ್ನಾಡು ನೋಡಿದೀನಿ, ಆಂಧ್ರ ನೋಡಿದೀವಿ, ಅಂದ್ರೆ ಎದೆಯ ಭಾಗದಲ್ಲಿ ತೆಗಿಯಕ್ ಹೋಗಲ್ಲ, ಕೈನ ರೋಮ ತೆಗಿಯಕ್ ಹೋಗಲ್ಲ, ತೆಗೆಯೋದು ಕೆಲವರು ಇಷ್ಟ ಇರುತ್ತೆ ತಗೊಳ್ಳಿ, ಆದ್ರೆ ಕಂಕುಳು ತೆಗಿತೀವಲ್ವಾ, ಸ್ವೆಟ್ ಆಗ್ತಾ ಇರುತ್ತೆ, ವಾಸನೆ ಬರುತ್ತೆ ಅಂತ ಕಂಕುಳು ಕೂದಲು ತೆಗಿಬೇಕಾಗುತ್ತೆ. ಮುಜುಗರ ಪಟ್ಟರೆ ಏನು ಆಗಲ್ಲ, ಮುಜುಗರದಿಂದ ಮಾತಾಡಲೇಬೇಕಾಗುತ್ತೆ. ನಾವೀಗ ಕೇಳೋದಕ್ಕೆ ಮುಜುಗರ ಹಾಕಿರ್ತೇವೆ, ನಾವು ತೋಳೆತ್ಬಿಟ್ಟು ಸ್ವಲ್ಪ ಟ್ರಿಮ್ ಮಾಡಿ ಅಂತ ಹೇಳಕ್ಕಾಗತ್ತ? ಇಲ್ಲ ಇಲ್ಲ, ಸೇಮ್ ಟೈಮ್ ಕೆಲವೊಂದ್ ಕಡೆ ಸಲೂನ್ ಅಲ್ಲಿ ಈ ಕಂಕುಳು ಕೂದಲನ್ನ ತೆಗಿಯಲ್ಲ. ಇಲ್ಲಿ ಯಾವ್ದು ತಪ್ಪು ಸರಿ ಅಂತ ನಾವೇನು ಹೇಳ್ತಾ ಇಲ್ಲ, ನೀವು ನಿಮ್ಮ ಮನೆಯಲ್ಲೇ ಮುಜುಗರವಿಲ್ಲದಂತೆ ಟ್ರಿಮ್ ಮಾಡಿಕೊಳ್ಳಬಹುದು, ಅನ್ವಾಂಟೆಡ್ ಹೇರ್ ಇರಬಹುದು. ಖಂಡಿತ ಎಲ್ಮೂರ್ಗ ಜನ ನಿಮ್ಗೂ ಬೇಕಂದ್ರೆ ಯೋಚನೆ ಮಾಡ್ತೀರಾ, ಬೇಗ ಕಾಲ್ ಮಾಡಿ ಅವ್ರನ್ನ ಪ್ಲೇಸ್ ಮಾಡಿ. 1.6 meter ಅಲ್ಲಿ ವೈರ್ ಜೊತೆ ಬರುವಾಗ ಆರಾಮಾಗಿ ನೀವು ಯೂಸ್ ಮಾಡಕ್. ಅದ ಬಿಜಾಪುರ್ ಜನ ನಿಮ್ಗೂ ಬೇಕಂದ್ರೆ ಯೋಚನೆ ಮಾಡ್ತೀರಾ, ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಇರುವಾಗ ನಿಮ್ಗೆ ಶಾರ್ಪ್ ಆಗಿರುತ್ತೆ, ನೀವು ಲಾಂಗ್ ಲಾಸ್ಟಿಂಗ್ ಆಗಿ ನೀವು ಯೂಸ್ ಮಾಡಬಹುದು. ಈ ತರ ಇರುವ ಕಾಂಬೋ ಇಡೀ ಕರ್ನಾಟಕದಿಂದ ಕುಮಟಾ ಜನ ನಿಮ್ಗೂ ಬೇಕಾ? ಇಡೀ ಕರ್ನಾಟಕದಲ್ಲಿ ಮೈಸೂರು, ಮ್ಯಾಂಗ್ಳೂರು, ಮಂಡ್ಯ, ರಾಯಚೂರು, ರಾಯಬಾಗು ಯಾರು ಬೇಕಾದ್ರೆ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡಬಹುದು. ಖಂಡಿತವಾಗ್ಲೂ ಇವರು ಡೆಲಿವರಿ ಬಾಯ್, ಇವರು ಡೆಲಿವರಿ ಕೆಲಸ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಲಕ್ಷಣ ಕಾಣ್ಬೇಕಲ್ವಾ? ಸೊ ಅವಾಗ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಮೀಸೆ ಗಡ್ಡೆಗಳನ್ನ ಶೇಪ್ ಹಾಕ್ತಾರಲ್ಲ, ಟ್ರಿಮ್ ಮಾಡ್ತಿರ್ತಾರೆ. ಅಲ್ಲಿ ಶೇಪ್ ಹಾಕ್ತಾರೋದಕ್ಕೆ ಟ್ರಿಮ್ ಮಾಡೋಕೆ ಒಂದು ಡಿಫ್ರೆನ್ಸ್ ಇದೆ ಇರುತ್ತೆ, ಮತ್ತೊಂದು ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕೆ ಇಲ್ಲಿ ತಗೊಳ್ಳೋಕೆ ಒಂದು ಡಿಫ್ರೆನ್ಸ್ ಇರುತ್ತೆ. ಏನ್ ಡಿಫ್ರೆನ್ಸ್? 499. ಮತ್ತೆ ಹೇಳ್ತಾ ಇದ್ದಕ್ಕೆ ಒಂದು ವ್ಯತ್ಯಾಸ ಇರುತ್ತೆ, ಯಾಕೆ ಇಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿ ಯಾರು ಇರೋದಿಲ್ಲ. ಪ್ರೀಮಿಯಂ ಹೋಲ್ಸೇಲರ್ ಕಟ್ಟು, ರಿಟೇಲರ್ ಕಟ್ಟು, ಡೀಲರ್ ಕಟ್ಟು, ಮೀಡಿಯೇಟರ್ಸ್ ಕಟ್ಟು. ಸೊ MRP ಕಟ್ ಆಗುತ್ತೆ. ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಬರುವಾಗ ಅಷ್ಟು ಬಜೆಟ್ ಅಲ್ಲಿ ಬರುತ್ತೆ ಎಲ್ಲ ಕಟ್ಟು. ಸೊ ಇಲ್ಲಿ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ ಎಲೆಕ್ಟ್ರಿಕ್. ಹಾಗಾಗಿ ಏನಂತಂದ್ರೆ ಇಲ್ಲಿ ಬ್ಯಾಟ್ರಿ ಇಲ್ಲ, ಸೊ ವೀಕ್ ಆಗುತ್ತೆ. ವೀಕ್ ಆದ ಕೆಲಸ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅರ್ಧಂಬರ್ಧ ಕೂಡ ಟ್ರಿಮ್ ಕೂಡ ನಾವು ಮಾಡಿರ್ಬೋದು. ಆದ್ರೆ ಅದು ವೀಕ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದ್ರೆ ಶೇಪ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಇದು ಪವರ್ಫುಲ್ ಆಗಿರುತ್ತೆ. 1.6 ಇದೆಯಲ್ಲ ಮೀಟರ್, ತುಂಬಾ ದೊಡ್ಡದಾಗಿದೆ. ನೀಟಾಗಿ ಟ್ರಿಮ್ ಮಾಡ್ತಾರೆ. ಕೆಲವರಿಗೆ ತಲೆ ಕೂರ್ಲಿರುತ್ತಲ್ವಾ, ತೆಗಿಬೇಕಾಗುತ್ತೆ. ಸ್ವೆಟ್ ಜಾಸ್ತಿ ಆಗುತ್ತೆ ಈಗ ಈ ಬೇಸಿಗೆ ಕಾಲ ಆಗುತ್ತೆ. ಸ್ವೆಟ್ ಈ ಸಮ್ಮರ್ ಟೈಮ್ ಅಲ್ಲಿ ಸ್ವೆಟ್ ಜಾಸ್ತಿ ಆಗುವ ಏನ್ ಮಾಡ್ತಾರ, ಕ್ಲೀನ್ ಟ್ರಿಮ್ ಮಾಡಿಬಿಡ್ತಾರ. ಹೌದೌದು. ನೀವು ಯಾಕೆ ಸಲೂನ್ಗೆ ಹೋಗ್ಬೇಕು, ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡು ಬೇರೆ. ಅದ್ಭುತ ಅದ್ಭುತ, ಬಹಳ ಚೆನ್ನಾಗಿ ಹೇಳಿದ್ರೆ. 499 ಚಿಕ್ಕದಾ ಅಂತ ಮೊತ್ತಕ್ಕೆ ಬರ್ತದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ, ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಬರಲ್ಲ. ಇದು ವೈರ್ಡ್, 1.6 ವೈರ್ಡ್ ಇದೆ. ಇದರ ವಿಶೇಷ ಏನಂತಂದ್ರೆ ಬ್ಯಾಟರಿ ಖಾಲಿ ಆಯ್ತು, ಅದಾಯ್ತು, ಇದಾಯ್ತು, ಸ್ಲೋ ಆಯ್ತು ಅನ್ನೋ ಅವಶ್ಯಕತೆ ಬರಲ್ಲ. ಶುರು ಮಾಡಿದಾಗ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ, ಎಂಡ್ ಕೂಡ ಇದು ಆ ಒಂದು ಕ್ಷಣದಲ್ಲಿ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಬ್ಯಾಟ್ರಿ ಹಂಗಲ್ಲ, ಶುರುನಲ್ಲಿ ಒಂದು ಪವರ್ ಇರುತ್ತೆ, ಎಂಡಲ್ಲಿ ಆ ಪವರ್ ಕಡಿಮೆ ಆಗ್ತಾ ಇರುತ್ತೆ. ಅಂದ್ರೆ ಆ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಇದು ಪವರ್ಫುಲ್ ಆಗಿದೆ ಅಂದ್ರೆ ಶಕ್ತಿಯುತವಾಗಿದೆ. ಖಂಡಿತವಾಗ್ಲೂ ಅನ್ವಾಂಟೆಡ್ ಆರೋ ನಿಮ್ಮ ಕೈಯಲ್ಲಿ ಇರಲಿ, ನಿಮ್ಮ ಚೆಸ್ಟ್ ಅಲ್ಲಿ ಇರಲಿ, ಇಲ್ಲ ನಿಮ್ಮ ಅಂಡ್ರಾಮ್ ಅಲ್ಲಿ ಇರಲಿ, ಇಲ್ಲ ನೀವು ಅನ್ವಾಂಟೆಡ್ ಆರ್ ರಿಮೂವ್ ಮಾಡೋದು, ಒಂದು ಪರ್ಸನಲ್ ಟ್ರಿಮರ್ ನಿಮ್ಗೆ ಬೇಕು, ಬಜೆಟ್ ಅಲ್ಲಿ ಬೇಕು ಅಂದ್ರೆ ನೀವು ಇದನ್ನ ಯೂಸ್ ಮಾಡಕ್ ಆಗತ್ತೆ. ಲೈವ್ ಡೆಮೋಸ್ ಅನ್ನ ನೋಡ್ತೀರಾ, ಗಡ್ಡ ಯಾರು ಈ ಗಡ್ಡ ಕೂದಲುಗಳನ್ನ ನೀವು ಕೆಲವರು ವಿ ಶೇಪ್ ಬಿಡಬೇಕು ಅಂತ ಯೋಚನೆ ಮಾಡ್ತಾರ, ಕೆಲವರು ಫ್ರೆಂಚ್ ಬೇರ್ಡ್ ಬಿಡಬೇಕು ಅಂತ ಯೋಚನೆ ಮಾಡ್ತಾರ, ಕೆಲವರು ಮೀಸೆ ಮಾತ್ರ ಬಿಡಬೇಕು ಅಂತ ಯೋಚನೆ ಮಾಡ್ತಾರ. ಎಲ್ಲಾಗೂ ಒಂದ್ಸಲ ನೀವು ಸಲೂನ್ ಹೋಗ್ಬಿಟ್ಟು ರಿಟರ್ನ್ ಬರ್ತೀರ, ನಾಳೆ ಮತ್ತೆ ಸಲೂನ್ ಹೋಗ್ಬಿಟ್ಟು ರಿಟರ್ನ್ ಬಂದ್ರೆ ಎಷ್ಟು ಖರ್ಚು ಮಾಡ್ತೀರಾ? ಯಾಕೆ ಇದು ಅನ್ವಾಂಟೆಡ್? ಅನ್ವಾಂಟೆಡ್ ಹೇಳ್ತಾಗೋದಕ್ಕೆ ಅನ್ವಾಂಟೆಡ್ ದುಡ್ಡು, ಅನ್ವಾಂಟೆಡ್ ಟೈಮ್ ಕೂಡ ವೇಸ್ಟ್. ಟೈಮ್ ದುಡ್ಡು ಯಾವ್ದು ಕೂಡ ವೇಸ್ಟ್ ಮಾಡಬಾರ್ದು. ಆದ್ರೆ ವೇಸ್ಟ್ ಮಾಡ್ಬೋದು ಒಂದು ಮೀಸೆ ಗಡ್ಡವನ್ನ ಕಳ್ಕೊಳ್ಳೋದಕ್ಕೆ, ಏನು ಮತ್ತೆ ಮತ್ತೆ ಬೆಳೀತಾ ಇರುತ್ತೆ. ಸಿಂಪಲ್ ಅಲ್ವಾ? ಹಾಗೇನೆ ನಾವು ಪ್ರಾಪರ್ ಆಗಿ ಶೇಪ್ ತರಬೇಕು, ನೀಟಾಗಿ ಟ್ರಿಮ್ ಮಾಡಬೇಕು. ಈಗ ಒಂದು ಕೆಲವೊಂದು ಆಫೀಸ್ ಅಲ್ಲಿ ಏನಂದ್ರೆ ಸ್ಟ್ರಿಕ್ಟ್ ಆಗಿರುತ್ತಪ್ಪ, ನೀಟಾಗಿ ಟ್ರಿಮ್ ಮಾಡ್ಕೊಂಬನ್ನಿ, ಶೇವ್ ಅಲ್ಲಿ ಇರಬೇಕು ಅಂತ ಹೇಳ್ತಿರ್ತಾರೆ. ನೀವು ಏನಂದ್ರೆ ಸೇಲ್ಸ್ ಬಿಸ್ನೆಸ್ ಏನೋ ಮಾಡ್ತಿರ್ತೀರಾ, ಒಂದು ಕ್ಲೈಂಟ್ಗೆ ಅಪ್ರೋಚ್ ಮಾಡ್ಬೇಕಾಗುತ್ತೆ. ಏನ್ ಮಾಡ್ತೀರಾ? ಮೀಸೆ ಗಡ್ಡ ಅದು ನೀಟಾಗಿ ಟ್ರಿಮ್ ಮಾಡ್ಬೇಕಾಗುತ್ತೆ. ಡೀಸೆಂಟ್ ಲುಕ್ ಬೇಕು, ಡೀಸೆಂಟ್ ಲುಕ್ ಬೇಕು ಅಂದ್ರೆ ಇನ್ಸ್ಟೆಂಟ್ ನೀವು ಕೆಲಸ ಮುಗಿಸ್ಬೇಕು. ಏನ್ ಮಾಡ್ತೀರಾ? ಸಲೂನ್ಗೆ ಹೋಯ್ತೀರಾ, ಇಲ್ಲ ಕೆಲ್ಸಕ್ಕೆ ಹೋಯ್ತೀರಾ,
ಇಲ್ಲ ನೀವು ನಿಮ್ಮನ್ನ ಕೇರ್ ಮಾಡ್ತೀರಾ? ಅದಕ್ಕೆ ಈ ತರ ಒಂದು ಟ್ರಿಮರ್ ಇದ್ಬಿಟ್ರೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಹೋಗೋದು ಮುಂಚೆ ಒಂದು ಟ್ರಿಮ್ ರಪ್ 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 ಈಸಿ ಕೆಲಸ ಮುಗಿಸ್ಬಿಟ್ಟು ನೀವು ಕೆಲಸ ನೋಡಬಹುದು. ಹೌದು, ಈಸಿ ಆಗ್ತಾ ಇದೆ. ಇದಕ್ಕೋಸ್ಕರ ನೀವು ಡಿಪೆಂಡ್ ಆಗ್ಬೇಕಾಗಿಲ್ಲ ನೋಡಿ. ಡಿಪೆಂಡ್ ಡಿಮ್ಯಾಂಡ್ ಆಗುತ್ತೆ. ಡಿಪೆಂಡ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೀವು ಹೇಳ್ಬಿಡಿ. ಇವಾಗ ಈಗ 499 ಆಗುತ್ತೆ, ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುತ್ತೆ. ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ಪುರುಷರಿಗೋಸ್ಕರ ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ಬರ್ತಾ ಇದೆ. ತಲೆ ಕೂದಲಿರ್ಬೋದು, ಮೀಸೆ ಇರ್ಬೋದು, ಗಡ್ಡ ಇರ್ಬೋದು, ಟ್ರಿಮ್ ಮಾಡಬೇಕು ಅಥವಾ ಡಿಫ್ರೆಂಟ್ ಆದಂತ ಒಂದು ಹೇರ್ ಸ್ಟೈಲ್ ಮಾಡಬೇಕು, ಅಕಸ್ಮಾತ್ ಗಡ್ಡ ಮೀಸೆನ ಒಂದು ಸ್ಟೈಲ್ ಆಗಿ ನೀವು ಏನಾದರೂ ಮಾಡಬೇಕು ಅಂದ್ರೆ ಟ್ರಿಮ್ನ ಸಿಕ್ಕಾಪಟ್ಟೆ ನೀವು ಕಷ್ಟಪಡ್ತೀರಾ. ಯಾಕಂದ್ರೆ ನೀವು ಹೊರಗಡೆ ಹೋಗಿ ಸಲೂನಲ್ಲಿ ಡಿಪೆಂಡ್ ಆಗಿ ಕ್ಯೂಲ್ಲಿ ನಿಂತ್ಕೊಂಡು ಟ್ರಿಮ್ನ ಮಾಡಿಸ್ಕೊತೀರಾ. ಆದರೆ ನೀವು ಹೇಗೆ ಬೇಕೋ ಹಾಗೆ ಟ್ರಿಮ್ ಕೂಡ ನೀವು ಮಾಡ್ಬೋದು. ಅದಷ್ಟೇ ಅಲ್ಲ, ಎದೆ ಮೇಲಿರುವಂಥ ಕೂದಲಿರ್ಬೋದು, ಕಂಕ್ಲತ್ರ ಇರ್ಬೋದು, ಎಲ್ಲವನ್ನ ಟ್ರಿಮ್ ಮಾಡ್ಬೋದು. ನಿಮಗೆ ಸಿಗ್ತಾ ಇದೆ 1.6 meter ಅಂತ ದೊಡ್ಡದಾದಂಥ ವೈರ್. ಜೊತೆಗೆ ನೀವು ತಲೆ ಕೂದಲನ್ನ ಟ್ರಿಮ್ ಮಾಡಬೇಕು, ಒಂದೊಳ್ಳೆ ಸ್ಟೈಲ್ ತರಬೇಕಂದ್ರೆ ಖಂಡಿತ ನಿಮಗೆ ಇದು ಒಂದು ಪವರ್ಫುಲ್ ಆದ ಟ್ರಿಮ್ಮರ್ ಆಗಿ ವರ್ಕ್ ಆಗುತ್ತೆ. ಮೀಸೆ ಗಡ್ಡ ಅಕಸ್ಮಾತ್ ತಲೆ ಕೂದಲನ್ನ ನಿಮ್ಮ ಫೇವರೇಟ್ ಕ್ರಿಕೆಟರ್ ಅಥವಾ ಸಿನಿಮಾ ತಾರೆ ತರ ನೀವು ಒಂದೊಳ್ಳೆ ಶೇಪ್ ತರಬೇಕಂದ್ರೆ ಖಂಡಿತ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾವ ತರ ಯಾವ ಬೇಕಾದ್ರೂ ಆರಾಮಾಗಿ ನಿಮ್ಮ ತಲೆ ಕೂದಲು ಗಡ್ಡ ಮೀಸೆಯನ್ನ ಟ್ರಿಮ್ ಕೂಡ ನೀವು ಮಾಡಬಹುದು. ಬೇಡದೇ ಇರುವಂತಹ ಕೂದಲು ಕೂಡ ನೀವು ಕಟ್ ಮಾಡಬಹುದು. ಏರಿಯ ಭಾಗ ಕಂಕುಳು ಇರಬಹುದು, ಹೀಗೆ ಅದರ ಜೊತೆಗೆ ನೀವು ಪ್ರೊಫೆಷನಲ್ ಕೂಡ ಇದನ್ನ ಸಲೂನ್ಗಳಲ್ಲಿ ಬಳಸಬಹುದು. ಇದೊಂದು ಪವರ್ಫುಲ್ ಆದಂತಹ ಒಂದು ಹೇರ್ ಟ್ರಿಮ್ಮರ್ ಪುರುಷರಿಗೋಸ್ಕರ ಬರ್ತಾ ಇದೆ. ಜೊತೆಗೆ ಒಂದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಮತ್ತೆ ಆಯಿಲ್ ಸಮೇತ ಬರ್ತಾ ಇದೆ. ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಸಮಯವನ್ನ ಉಳಿಸಿ ಈ ಕೂಡಲೇ ಆರ್ಡರ್ ಮಾಡಿ. ಕಾಲ್ ಮಾಡಿ ಆರ್ಡರ್ ಮಾಡಿ 499 ಕಾಲ್ ಮಾಡಿ ಆರ್ಡರ್ ಮಾಡಿ. ಎಲೆಕ್ಟ್ರಿಕ್ ಮ್ಯಾನ್ಸ್ ಟ್ರಿಮ್ಮರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಎರಡು ಬಣ್ಣದಲ್ಲಿ ಬರುತ್ತೆ, ನಿಮಗೆ ಯಾವಾಗ ಬಣ್ಣ ಬೇಕೋ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ಇದು ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಇರುವಾಗ ರಸ್ಟ್ ಫ್ರೀದಲ್ಲಿ ಇರುತ್ತೆ, ಆರಾಮಾಗಿ ನೀವು ಯೂಸ್ ಮಾಡಬಹುದು. ಟೈಮ್ ಕೊನೆಯ 3 ನಿಮಿಷಗಳು ಮಾತ್ರ ಹೋಗಿದೆ. ಟೈಮ್ ಹೋಗಿದೆ ಗೊತ್ತಾಗ್ತಾ ಇಲ್ಲ. ಈ ಶೋ ಆದ್ರೆ ಕೂಡ ನೀವು ಕಾಲ್ ಮಾಡಿ ಆರ್ಡರ್ ಮಾಡಬಹುದು. ಆಂಕರ್ಸ್ ನಾವು ಶೋ ಹೋಸ್ಟ್ ಅಂತ ಹೇಳ್ತೀವಿ, ಶಾಪಿಂಗ್ ಗೈಡ್ ಅಂತ ಹೇಳ್ತೀವಿ. ಅಂದ್ರೆ ನಿಮಗೆ ಗೊತ್ತಿಲ್ಲದ ಉತ್ಪನ್ನಗಳನ್ನ ಅಥವಾ ಒಂದು ಉತ್ಪನ್ನದ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿರ್ತೀವಿ, ಯಾಕೆ ತಗೋಬೇಕು, ಏನೇನಿರುತ್ತೆ, ಹೇಗೆ ಅಂತ ಆ ಒಂದು ವ್ಯತ್ಯಾಸಗಳನ್ನ ಹೇಳ್ತಾ ಇರ್ತೀವಿ. ನಾವು ಕೂಡ ಟ್ರಿಮ್ ಮಾಡಲೇಬೇಕಾಗುತ್ತೆ. ಮೀಸೆ ಗಡ್ಡವನ್ನ ನೀಟಾಗಿ ಟ್ರಿಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಟ್ರಿಮರ್ ಇರಲೇಬೇಕಾಗತ್ತ. ಯಾಕಂದ್ರೆ ನೋಡಿ, ಪ್ರತಿದಿನ ಬೆಳಗ್ಗೆ 7 ಗಂಟೆ 8 ಗಂಟೆ ಬರ್ತೀವಲ್ಲ ನಾವು, ನಮ್ಮ ಸ್ಟುಡಿಯೋ ಬರ್ಬೇಕಂದ್ರೆ ನೀಟಾಗಿ ಪ್ರಾಪರ್ ಶೇಪ್ ತರಬೇಕಾಗತ್ತೆ. ನೋಡಿ, ನಾನು ಫ್ರೆಂಚ್ ಬೇಡ್ ಮಾಡ್ತಾ ಇದ್ದೀನಿ, ಎಲ್ಲಿಂದ ಇದೇ ಟ್ರಿಮ್ಮರ್ ನ ಬಳಸ್ತಾ ಇದ್ದೀನಿ. ವೈರ್ಡ್ ರೀ, ಈಸಿ ಆಗುತ್ತೆ. ಒಂದು ಸಿಂಕ್ ಇರುತ್ತಲ್ವಾ, ಆ ಸಿಂಕ್ ಹತ್ರ ಹೋಗ್ಬಿಟ್ಟು ಆ ಪ್ಲಗ್ ಇನ್ ಮಾಡಿದ್ರೆ ಮುಗಿದೋಯ್ತು. 1.6 meter ಸಿಗ್ತಾ ಇದೆ. ಹಾಗಾಗಿ ನನಗೆ ಇದೇ ಕೈಲಿರುತ್ತ ರೋಮ ಎಲ್ಲ ತೆಗಿಯಕ್ ಹೋಗಲ್ಲ. ಆದ್ರೆ ಕಂಕಣ ಕೂದಲು ತೆಗಿಬೇಕಾಗುತ್ತೆ, ಸ್ವೆಟ್ ಆಗಿರುತ್ತೆ ಅಂತ ಸಲೂನ್ ಹೋದ್ರೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಕೆಲವೊಂದ್ ಕಡೆ ಅದನ್ನ ತೆಗಿಯಲ್ಲ, ಮುಂಚೆ ತೆಗಿತಾ ಇದ್ರು. ಆದ್ರೆ ನಮ್ ಕೆಲಸ ನಾವು ಮಾಡ್ಕೊಳಕ್ ಏನಂತಲ್ವಾ, ಹಾಗೇನೆ ಮನೆಗೆ ಬಂದಾಗ ಟ್ರಿಮ್ ಮಾಡ್ಕೊಬೇಕಾಗುತ್ತೆ, ನೀಟಾಗಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಾಡ್ಬೇಕಂದ್ರೆ ನಮ್ಮ ಹತ್ರ ಒಂದು ಪವರ್ಫುಲ್ ಆದಂತ ಒಂದು ಟ್ರಿಮ್ಮರ್ ಬೇಕಾಗುತ್ತೆ. ಪುರುಷರಿಗೋಸ್ಕರ 499 ಚಿಕ್ಕದಾದಂತ ಮೊತ್ತಕ್ಕೆ ಕಾಲ್ ಮಾಡಿ, ಅದು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆಗೂ ಆಗಿರ್ಬೋದು ಅಥವಾ ಅಜ್ಜಿಗೂ ಆಗಿರ್ಬೋದು, ಕಾಲ್ ಮಾಡಿ ಆರ್ಡರ್ ಮಾಡಿ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿದೆ. ರಾಯಚೂರಲ್ಲಿ, ರಾಯ್ಬಾಗ್ ಇರಲಿ, ಯಲಬುರ್ಗ ಇರಲಿ, ಈಗ ಮಂಡ್ಯ, ಮೈಸೂರು, ಮ್ಯಾಂಗ್ಳೂರು, ಇಡೀ ಕರ್ನಾಟಕದಿಂದ ಯಾರು ಬೇಕಂದ್ರೆ ಕಾಲ್ ಮಾಡಬಹುದು, ಆರ್ಡರ್ ನ ಪ್ಲೇಸ್ ಮಾಡಬಹುದು. 1, 2, 3, 4 ಪ್ರಾಡಕ್ಟ್ ಕೊಡಿಲಿ. ಮನೆಗೆ ಬಂದ ತಕ್ಷಣ ದುಡ್ಡು ಕೊಡಿ, ಕ್ಯಾಶ್ ಆನ್ ಡೆಲಿವರಿದಲ್ಲಿ ನಿಮ್ಮನೆ ಬರುತ್ತೆ. ಮಧುಗಿರಿ ಜನ, ನಿಮಗೂ ಬೇಕಂದ್ರೆ ಯೋಚನೆ ಮಾತ್ರ ಒಂದು ಪರ್ಸನಲ್ ಟ್ರಿಮರ್ ಇರಬೇಕು ಅಂತ ಯೋಚನೆ ಮಾತ್ರ, ವೈರ್ ಅಲ್ಲಿ ಇರುವ ಒಂದು ಟ್ರಿಮರ್ ಬೇಕು ಅಂತ ಯೋಚನೆ ಮಾತ್ರ, ಕಂಫರ್ಟಬಲ್ ಆಗಿ ಯೂಸ್ ಮಾಡಬೇಕು ಅಂತ ಯೋಚನೆ ಮಾತ್ರ, ಸೌಂಡ್ಲೆಸ್ ಅಲ್ಲಿ ಇರಬೇಕು ಅಂತ ಯೋಚನೆ ಮಾತ್ರ, ಬೇಗ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಆದ್ರೆ ಈ ತರ ಇರುವ ಒಂದು ಕಾಂಬೋ ಮಾರ್ಕೆಟ್ ಹೋದ್ರೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಮಧ್ಯವರ್ತಿಗಳು ಇರ್ತಾರೆ. ಬಟ್ ಇಲ್ಲಿ ನಿಮ್ಗೆ ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರೋದು ರೀಸನ್, ಮಧ್ಯವರ್ತಿಗಳು ಯಾರು ಇಲ್ಲ. ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರೋದಾದ್ರೆ ಟೈಮು 1 ನಿಮಿಷ ಮಾತ್ರ ಬಾಕಿದೆ, ಬೇಗ ಆರ್ಡರ್ ನ ಪ್ಲೇಸ್ ಮಾಡಿ. ಖಂಡಿತವಾಗ್ಲು ಗಡ್ಡ ಮೀಸೆ ಬಿಡೋದು ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಆದ್ರೆ ಬಿಡಬಹುದು, ಬಿಡ್ತೀನಿ ಅಂತ ಅನ್ಕೊಳ್ಳೋದು ಅದಲ್ಲ. ಈಗ ಅಪ್ಪ ಅಮ್ಮ ಕೆಲವೊಂದು ಬೈತಾರಪ್ಪ, ಏನಾ ಈ ಗಡ್ಡ ಮೀಸಲಾಗಿ ಬಿಟ್ಟಿದ್ಯಾ, ಟ್ರಿಮ್ ಮಾಡಿ ಶೇಪಿಗೆ ತಗೊಬನ್ನಿ. ಶೇಪಿಗೆ ತಂದ್ರೆ ಭಯ ಇಲ್ಲ ಅವರು. ಓಕೆ, ಶೇಪಿಗೆ ತರ್ತೀರಾ, ಹೋಗ್ತೀರಾ, ಬರ್ತೀರಾ, ಅದು ಒಂದು ವಾರ ಆದ್ಮೇಲೆ ಕಾಡು ಬೆಟ್ಟ ಅದು ಮುಳ್ಳುಬೇಲಿ ತರ ಹೆಂಗೆಲ್ಲ ತಿರ್ಕೊಂಡ್ಬಿಡಿರುತ್ತೆ, ಹೆಂಗೋ ಶೇಪ್ಲೆಸ್ ಆಗಿರುತ್ತೆ. ಆಗ ಪ್ರಾಪರ್ ಆದಂತ ಶೇಪಿಗೆ ತರಬೇಕಾಗುತ್ತೆ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ರೀ, ಚಿಕ್ಕಬಡೆ ಒಂದು ಸಿಂಪಲ್ ನೋಡಿ. ಇವರು ಡೆಲಿವರಿ ಬಾಯ್, ಇವರು ಮನೆ ಮನೆಗೆ ಹೋಗಿ ಡೆಲಿವರಿ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಅವರು ಕೂಡ ಲಕ್ಷಣವಾಗಿರ್ಬೇಕು, ಡೀಸೆಂಟ್ ಆಗಿರ್ಬೇಕು. ಅಂದ್ರೆ ಅವಾಗ ಅವಾಗ ಟ್ರಿಮ್ ಮಾಡ್ತಾನೆ ಇರಬೇಕಾಗುತ್ತೆ. 1 ತಿಂಗಳು ರಜಾ ಹಾಕಿದ್ರು ಅನ್ಸುತ್ತೆ, ಸಿಕ್ಕಾಪಟ್ಟೆ ಒಂದು ಗಡ್ಡ ಮೀಸೆ ಬಿಟ್ಕೊಂಡಿದ್ರೆ ನೀಟಾಗಿ ತೆಗಿತಾದ್ರೆ ಸ್ಕಿನ್ಗೆ ಏನು ಕೂಡ ಆಗ್ತದೆ, ಸ್ಕಿನ್ಗೆ ಡ್ಯಾಮೇಜ್ ಮಾಡ್ತಾ ಇಲ್ಲ. ಅದಕ್ಕೆ ಕೆಲವೊಂದು ಬ್ಲೇಡ್ ಏನಾಗುತ್ತೆ ಅಂದ್ರೆ ರ್ಯಾಶಸ್ ಬರುತ್ತೆ, ಕೂಯ್ಕೊಳ್ಬಹುದು, ಕಟ್ ಆಗುವಂತ ಚಾನ್ಸಸ್ ಇರುತ್ತೆ, ರಕ್ತ ಬರುವಂತ ಚಾನ್ಸ್ ಇರುತ್ತೆ. ಬಟ್ ಈಗ ನೀವು ಹುಷಾರಾಗಿ ಮಾಡಿಕೊಳ್ಳಬಹುದು. ವೈರ್ ಇದೆ, ವೈರ್ಡ್ ವಿಶೇಷ ಏನಂತಂದ್ರೆ ನಿಮಗೆ ಇದು ಪವರ್ ಇದೆ ಅಥವಾ ಒಂದು ಚಾರ್ಜ್ ಕಾಲಿತ್ತು ಅನ್ನೋ ಅವಶ್ಯಕತೆ ಬರಲ್ಲ, ಪವರ್ಫುಲ್ ಆಗಿರುತ್ತೆ. ಕಾಲ್ ಮಾಡಿ 499 ಆರ್ಡರ್ ನ ಪ್ಲೇಸ್ ಮಾಡಿ.
ಯಲಬುರ್ಗ ಜನ ಇಡೀ ಕರ್ನಾಟಕದಿಂದ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು, ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಬಾಗಲಕೋಟೆ ಜನ ನಿಮಗೂ ಬೇಕಾದ ಯೋಚನೆ ಹತ್ರ ಬೇಗ ಕಾಲ್ ಮಾಡ್ಬೋದು, ಆರ್ಡರ್ನ ಪ್ಲೇಸ್ ಮಾಡ್ಬೋದು. 499 ಡಿಫ್ರೆನ್ಸ್ ನೋಡಿ, ಇದು ನಿಮ್ಗೆ ವೈರ್ಡ್ ಅಲ್ಲಿ ಬರುತ್ತೆ. ವೈರ್ಡ್ ಅಲ್ಲಿ ಇರೋದು ಇನ್ನು ನೀವು ಕಂಫರ್ಟಬಲ್ ಯೂಸ್ ಮಾಡಕ್ಕೆ, ಯಾಕಂದ್ರೆ ಬ್ಯಾಟ್ರಿ ಇಮಿಡಿಯೇಟ್ ಡೌನ್ ಆಗುತ್ತೆ. ಕಂಫರ್ಟಬಲ್ ಆಗಿ ನೀವು ಯೂಸ್ ಮಾಡ್ಬೋದು ವೈರ್ಡ್ ಅಲ್ಲಿ, ಆದ್ರೆ ಟೈಮು ಸೆಕೆಂಡ್ ಬೈ ಸೆಕೆಂಡ್ ಮುಗಿದು. ಓ, ಇನ್ನು ಕಡೆಯದಾಗಿ 28-27 ಟೈಮ್ ಮುಗಿತಾ ಇದೆ. ಈ ಶೋ ಆದ್ಮೇಲೆ ಕೂಡ ಕಾಲ್ ಆರ್ಡರ್ ಮಾಡಿ. ಓಕೆ, ಇದು ಮುಗ್ದೋಯ್ತು ಅಂತೇನಿಲ್ಲ, ಈ ಶೋ ಆದ್ಮೇಲೆ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ. ಇದು ಅತ್ಯವಶ್ಯಕತೆ, ಪ್ರತಿಯೊಬ್ರು ಕೂಡ ಇದು ಬೇಕಾಗಿರೋದು. ಕೆಲವೊಂದಿರುತ್ತೆ ಬೇಕು ಅಂತ, ಕೆಲವೊಂದು ಬೇಕೇ ಬೇಕು ಅಂತ ಇರುತ್ತೆ. ಎಲೆಕ್ಟ್ರಿಕ್ ಮೆನ್ಸ್ ಹೇರ್ ಟ್ರಿಮರ್ ಬರ್ತಾ ಇದೆ, 87% ಡಿಸ್ಕೌಂಟ್ ಸಮೇತವಾಗಿ, ದೊಡ್ಡದಾದಂತ ಡಿಸ್ಕೌಂಟ್. ಈ ಟೈಮ್ ಮತ್ತೆ ಬರಲ್ಲ, ಸೆಕೆಂಡ್ ಥಾಟ್ ಅನ್ನೋದೇ ಬೇಡ. ಹಾಗಾಗಿ ತಕ್ಷಣ ಈ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ.